वक्रतुंड महाकाय सूर्यकोट सप्रवंद्रविग्रहं कुरु मे देवतव कार्ये सर्वदा नौविन्यान सुधातिकृत्यमुनिं श्रीपादरसन्मणिं व्यासार्यान् विविधागमाप्तिवीरान् श्रीवादिराजानपि वन्देऽहं सवरान् रघुत्तमगुरुन् वैदग्ध्यवारानिधिं श्रीसत्यव्रतराघवेन्द्रमुनिपान् सद्भो सद्ध्यानपान् सत्यधीरकराब्जोत्थध्यानवैराग्यसागरः सत्यज्ञानाख्यतरणिः स्वान्तध्वान्तं निकृन्ततु विद्यारघुदाचार्यं वेदध्यानाभ्यचन्दिरं दुर्मतध्वान्तमार्तण्डं सत्यध्यानं भजे सत्याविज्ञकराब्जोत्थान् पञ्चाशद्दोषपूजकान् सत्यप्रमोदतीर्थार्या नौमिन्यानसुधार्तान् शास्त्रेषु पादश्वानं शास्त्रज्ञेष्वत्सं दीनभक्तोद्धारकरं सत्यात्मानमितिं भजे विद्यापीठविधातारं विद्यावारिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामार्थं स्मरेत्येन विघ्नाः प्रणश्यन्ति सिद्ध्यन्ति च मनोरथाः। हरि ओम श्री गुरुभ्यो नमः। 26ನೇ अध्याय 84ನೇ ಶ್ಲೋಕ ಇವಾಗ ಪ್ರಾರಂಭ ಮಾಡ್ತಾ ಇರೋದು। ತದೈವ ಕೃಷ್ಣ ತನಯಸ್ತಮೇತ ಜಗ್ನುಶಲಂ ಸಂಯತಿ ಸೌಮದತ್ತಿಂ ಅಲಂಬು ಸಂಪ್ರಾಪ ತದಾ ಘಟೋತ್ಕಚಃ ಪರಸ್ಪರಂ ತೌ ರಥಿನೌ ಅಯುದ್ಧತಾಂ। ದ್ರೋಣಾಚಾರ್ಯರು ಪ್ರಧಾನವಾಗಿ ಈಗ ಪಾಂಡವರ ಪಕ್ಷದಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ। ಭೀಮಸೇನ ದೇವರು ಹಾಗೂ ಅರ್ಜುನ ಇವರೆಲ್ಲರೂ ಕೂಡ ಇಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ। ಹಿಂದೆ ಬಂದಿದ್ದು ವಿಶೇಷವಾಗಿ ಭೀಮಸೇನ ದೇವರು ಅಲಂಬುಸ ಎಂಬಂತಹ ರಾಕ್ಷಸ ಅವನು ಭೀಮಸೇನ ದೇವರ ಜೊತೆಗೆ ಯುದ್ಧಕ್ಕೆ ಬರ್ತಾನೆ। ಯುದ್ಧಕ್ಕೆ ಬಂದಾಗ ಭೀಮಸೇನ ದೇವರು ಅವನ ಜೊತೆ ತಾವು ಅಸ್ತ್ರ ಯುದ್ಧವನ್ನು ಮಾಡಿ ಸೋಲಿಸಿದರು ಅಂತ ತಿಳಿಸುತ್ತಾರೆ। ಅದಾದ ಮೇಲೆ ಅದೇ ಸಮಯದಲ್ಲಿ ಕೃಷ್ಣ ತನಯಃ ದ್ರೌಪದಿಯ ಮಕ್ಕಳು 5 ಜನ ಅವರು ಸಮೇತ ಎಲ್ಲರೂ ಸೇರಿಕೊಂಡು ಜಗ್ನುಶಲಂ ಸಂಯತಿ ಸೌಮದತ್ತಿಂ ಸೋಮದತ್ತ ಎಂಬ ರಾಜನ ಮಗ ಅವನ ಹೆಸರು ಶಲ ಅಂತ ಆ ಶಲ ಎಂಬುವನು ಅವನು ಯುದ್ಧಕ್ಕೆ ಬಂದಿದ್ದಾನೆ ಅವನ ಜೊತೆಗೆ ಇವರು ಯುದ್ಧವನ್ನು ಮಾಡ್ತಾ ಇದ್ದಾರೆ। ಅದೇ ಸಮಯದಲ್ಲಿನೇ ಅಲಂಬುಸ ರಾಕ್ಷಸ ಏನಿದ್ದಲ್ಲ ಅವನ ಜೊತೆಗೆ ಘಟೋತ್ಕಚ ಯುದ್ಧಕ್ಕೆ ಬಂದಿದ್ದಾನೆ। ಘಟೋತ್ಕಚ ಹಾಗೂ ಅಲಂಬುಸ ಈ ಇಬ್ಬರು ರಾಕ್ಷಸರು ಪರಸ್ಪರವಾಗಿ ಯುದ್ಧವನ್ನು ಮಾಡ್ತಾ ರಥೇನೋ ಅಯುದ್ಧತ ರಥದಲ್ಲಿ ಕೂತ್ಕೊಂಡು ಬಂದು ಪರಸ್ಪರ ಯುದ್ಧವನ್ನು ಮಾಡ್ತಾ ಇದ್ದಾರೆ। ಒಂದು ಕಡೆಗೆ ಪಾಂಡವರ ಮಕ್ಕಳು ಶಲ ಎಂಬಂತಹ ರಾಜ ಜೊತೆ ಯುದ್ಧ ಮಾಡಿದರು ಅಂತ ಹೇಳಿದ್ರು। ಇನ್ನೊಂದು ಕಡೆಗೆ ಅಲಂಬುಸ ಎಂಬಂತಹ ರಾಕ್ಷಸ ಜೊತೆಗೆ ಘಟೋತ್ಕಚ ಅರ್ಥಾತ್ ಭೀಮಸೇನ ದೇವರ ಮಗ ಬಂದು ಅವನು ತಾನು ಯುದ್ಧವನ್ನ ಮಾಡ್ತಾ ಇದ್ದಾರೆ। ಘಟೋತ್ಕಚಸ್ತಂ ವಿರಥಂ ವಿಧಾಯ ಖಸ್ತಂ ಖಯೇವಾಭಿಯೋಧ ಸಂಸ್ಥಿತ ತತಸ್ತು ತಂ ಭೀಮಸುತೋ ನಿಗೃಹ್ಯ ನಿಪಾತ್ಯ ಭೂಮೋ ಪ್ರದೌ ಪ್ರಹಾರಂ। ಘಟೋತ್ಕಚ ಆಗ ಆ ಅಲಂಬುಸ ರಾಕ್ಷಸನ ರಥವನ್ನ ನಾಶ ಮಾಡ್ತ ನಾಶ ಮಾಡಿ ಅವನು ರಾಕ್ಷಸನು ಆ ರಾಕ್ಷಸ ನಾಶ ಮಾಡಿದ್ದಕ್ಕಾಗಿ ಅವನೇನು ಮಾಡಿದ ಆಕಾಶದೊಳಗೆ ಬಂದ್ಬಿಟ್ಟ ಆಕಾಶದಲ್ಲಿ ಇದ್ದು ಯುದ್ಧ ಮಾಡ್ತಾ ಇರ್ತಾನೆ ಅಲಂಬುಸ। ಅದೇ ಕಾಲಕ್ಕೆ ಅದನ್ನ ಈ ಘಟೋತ್ಕಚನು ಸ್ವಯಂ ರಾಕ್ಷಸನೇ ಆದ್ರಿಂದಾಗಿ
ಅವನು ತಾನು ಕೂಡ ಆಕಾಶದಲ್ಲಿ ಇದ್ದು ಅವನು ಯುದ್ಧ ಮಾಡ್ತಾ ಇದ್ದಾನೆ. ಕಸ್ತಂ ಖಯವಾಭಿ ಯೋಧ ಸಂಸ್ಥಿತ, ಇಬ್ಬರು ರಾಕ್ಷಸರು, ಮಾಯಾ ಎಲ್ಲ ಗೊತ್ತು, ರಾಕ್ಷಸ ಯುದ್ಧ ಹೇಗೆ ಮಾಡ್ಕೊಂಡು ಗೊತ್ತು. ಆಗ ಘಟೋತ್ಕಚ ಅಲಂಬುಸ ರಾಕ್ಷಸನನ್ನ ಹಿಡಿದುಕೊಂಡು ಬಂದು ನಿಪಾತ್ಯ ಭೂಮೋ ಪ್ರದೋ ಪ್ರಾರಂಭ, ಮೇಲಿಂದ ಕೆಳಗಡೆವರೆಗೆ ತಗೊಂಡು ಬರ್ತಾನೆ, ಭೂಮಿಯಲ್ಲಿ ಕೆಳಗಡೆ ಬೀಳಿಸಿ ಚೆನ್ನಾಗಿ ಹೊಡಿತಾನ. ಹೇಗ ಹೊಡೆದ? ಪದಾ ಶಿರಸ್ಯೇವ ಸಪಿಷ್ಟ ಮಸ್ತಕ ಮಮಾರ ಮಧ್ಯೆ ಪೃಥಿವೀಪತೀನಾಂ ತಸ್ಮಿನ್ ಹತೆ ಭೈಮಸೇನಿ ಕುರೂಣಾಂ ವ್ಯದ್ರಾವಯತ್ ರಥವೃಂದಂ ಸಮಂತಾತ್. ಯಾವಾಗ ಆ ರಾಕ್ಷಸನನ್ನ ಕೆಳಗಡೆ ಹಾಕ್ತಾನೆ, ಹಾಕಿದಾಗ ಪದಾ ಶಿರಸ್ಸೇವ ಸಪಿಷ್ಟ ಮಸ್ತಕ, ತನ್ನ ಕಾಲಿನಿಂದ ಅವನನ್ನ ತುಳಿತಾನೆ. ತುಳಿದು ಹೇಗೆ ತುಳಿದ ಅಂತಂದ್ರೆ ಪಿಷ್ಟ ಮಸ್ತಕ, ಪಿಷ್ಟ ಅಂದ್ರೆ ಹಿಟ್ಟು. ಹೇಗೆ ಹಿಟ್ಟನ್ನ ಕಾಲ ಕೆಳಗೆ ಹಾಕೊಂಡು ಚೆನ್ನಾಗಿ ತುಳಿಬೇಕೋ ಹಾಗೆ ಆ ರಾಕ್ಷಸನನ್ನ ಆಕಾಶದಿಂದ ಕೆಳಗಡೆ ಬೀಳಿಸಿ ತನ್ನ ಕಾಲುಗಳಿಂದ ತುಳಿದು ಅವನ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಮಮಾರ ಮಧ್ಯೆ ಪೃಥ್ವೀಪತಿ ಎಲ್ಲ ರಾಜರು ನೋಡ್ತಾ ಇರುವಾಗ ಘಟೋತ್ಕಚ ಅಲಂಬುಸ ರಾಕ್ಷಸನನ್ನ ಸಂಹಾರ ಮಾಡಿದ್ದಾನೆ. ತಸ್ಮಿನ್ ಹತೆ, ಯಾವಾಗ ಆ ಅಲಂಬುಸ ರಾಕ್ಷಸ ಸತ್ತೋದ ಆಮೇಲೆ ಘಟೋತ್ಕಚ ಎಲ್ಲ ಆ ಕೌರವರ ಸೈನ್ಯವನ್ನ ರಥ ಸಮೂಹವನ್ನ ಓಡಿಸ್ತಾ ಇದ್ದಾನೆ. ಘಟೋತ್ಕಚ ಬಂದ್ರೇನೆ ಭಯ ಎಲ್ಲರಿಗೂ, ಎಲ್ಲರೂ ಓಡಿ ಓಡಿ ಹೋಗ್ತಾ ಇದ್ದಾರೆ. ಸದಾ ಸದತ್ಕೃತ ವರ್ಮಾರಥೇನ ಸೇನಾಂ ಪಾಂಡೂನಾಂ ಶರ ವರ್ಷಂ ಪ್ರಮುಂಚನ್ ತದೌ ವರಂ ತಸ್ಯ ಹಿ ಪೂರ್ವಮಚ್ಯುತ ಪ್ರೀತಸ್ತುತ್ಯ ಸರ್ವ ಜಯಂ ಮುಹೂರ್ತೆ. ಆಗ ಕೃತವರ್ಮ ಯುದ್ಧಕ್ಕೆ ಬರ್ತಾನೆ. ಆ ಕೃತವರ್ಮ ಅವನು ಎಲ್ಲ ಪಾಂಡವರ ಸೈನ್ಯವನ್ನು ನಾಶ ಮಾಡಬೇಕು ಅಂತ ನಾಶ ಮಾಡ್ತಾ ರಥರು ಕೂತ್ಕೊಂಡು ಆ ಬಾಣಗಳನ್ನ ಶರವರ್ಷಂ, ವರ್ಷ ಅಂದ್ರೆ ವೃಷ್ಟಿ, ಆ ಬಾಣಗಳ ವೃಷ್ಟಿಯನ್ನು ಮಾಡ್ತಾ ಬರ್ತಾ ಇದ್ದಾನೆ. ಆಗ ಎಲ್ಲರನ್ನೂ ಸೋಲಿಸ್ತಾನೆ. ಯಾಕೆ ಅದೇ ಹೇಳಿ ತಾತ್ಪರ್ಯ ಬಹಳ ಅದ್ಭುತ. ಯಾಕೆ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅಂತಂದ್ರೆ, ಕೃತವರ್ಮನಿಗೆ ಕೃಷ್ಣ ಪರಮಾತ್ಮ ಒಂದು ವರ ಕೊಟ್ಟಿದ್ದ ಅಂತ ಹೇಳ್ತಾರೆ. ಏನು ವರ ಅಂತಂದ್ರೆ ಸರ್ವಜಯ ಮುಹೂರ್ತ, ಒಂದು ಮುಹೂರ್ತ. ಒಂದು ಮುಹೂರ್ತ ಅಂದ್ರೆ 48 ನಿಮಿಷ. ಅಷ್ಟು ಕಾಲದವರೆಗೆ ಈ ಕೃತವರ್ಮನನ್ನ ಯಾರೂ ಗೆಲ್ಲಿಕ್ ಸಾಧ್ಯ ಇಲ್ಲ. ಅಷ್ಟೇ ವರ. ದದೌ ವರಂ ತಸ್ಸಹಿ ಪೂರ್ವ ಅಚ್ಯುತ ಪ್ರೀತ ಸ್ತುತ್ಯ. ಅವನು ಕೃಷ್ಣನ ಸ್ತೋತ್ರ ಮಾಡಿದ. ಆ ಸ್ತೋತ್ರ ಸಂತುಷ್ಟನಾಗಿರ್ತಕ್ಕಂತಹ ಪರಮಾತ್ಮ ಏನು ಬೇಕು ಅಂತ ವರ ಕೇಳಿದ್ರೆ, ನಾನು ಎಲ್ಲರನ್ನೂ ಸೋರಿಸ್ಬೇಕು, ಒಂದು ಮುಹೂರ್ತ ಸಾಕು ಅಂತ ಹೇಳಿ. ಅದೇ ರೀತಿಯಾಗಿ ವರವನ್ನು ಪಡೆದಿದ್ದ ಅಂತ ಆದ್ರಿಂದಾಗಿ ಅವನು ಯುದ್ಧ ಮಾಡ್ತಾ ಇದ್ರೆ ಅವನ ಜೊತೆ ಯಾರು ಸೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಅಲ್ಲಿ ಯುದ್ಧ ನಡೀತಾ ಇದೆ. ಸತೇನ ಪಾಂಚಾಲ ಗಣಾನ್ ವಿಜಿಗ್ಗೆ ಯಮೌಚ ಭೀಮಸ್ಯ ಪುರೋಥತಂ ಚ ವಿವ್ಯಾಧ ಬಾಣೇನ ಸವಾಸುದೇವ ವರಂ ವಿಜಾನನ್ ನ ತದಾ ಸಮಭ್ಯಯಾತ್. ಆಗ ಅವನು ಪಾಂಚಾಲ ಗಣಾನ್ ವಿಜಿಗ್ಗೆ, ಪಾಂಚಾಲ ದೇಶದ ಯಾವ ರಾಜರಿದ್ರೋ ಅವರೆಲ್ಲರನ್ನೂ ಕೂಡ ಗೆದ್ದಿದ್ದಾನೆ. ಅಷ್ಟೇ ಅಲ್ಲ, ಭೀಮಸೇನ ದೇವರು ನೋಡ್ತಾ ಇರುವಾಗಲೇನೆ ಯಮೌ ನಕುಲ ಸಹದೇವರು, ಆ ನಕುಲ ಸಹದೇವರ ಜೊತೆ ಯುದ್ಧ ಮಾಡ್ತಾನೆ, ಅವರನ್ನು ಕೂಡ ಸೋಲಿಸಿದ್ದಾನೆ. ಹಾಗೂ ಭೀಮಸೇನ ದೇವರಿಗೂ ಕೂಡ ಬಾಣದಿಂದ ಅವನು ಹೊಡಿತಾ ಇದ್ದಾನೆ. ಆಗ ಭೀಮಸೇನ ದೇವರು ಮಾತ್ರ ಅವ್ರ ಜೊತೆ ಯುದ್ಧ ಮಾಡಲಿಲ್ಲ. ಯಾಕೆ ಅಂದ್ರೆ ಸ ವಾಸುದೇವರಂ ವಿಜಾನನ್. ನೋಡ್ರಿ, ಭೀಮಸೇನ ದೇವರು ಸರ್ವಜ್ಞರು ಅನ್ನೋದನ್ನ ಮೇಲಿಂದ ಮೇಲೆ ನಾವು ಯುದ್ಧದ ಪ್ರಸಂಗದಲ್ಲಿ ನೋಡ್ತೇವೆ.
ಅವ್ರಿಗೆ ಗೊತ್ತು ಕೃಷ್ಣ ಪರಮಾತ್ಮನ ವರ ಇದೆ, ನಾನು ಈಗ ಯುದ್ಧಕ್ಕೆ ಹೋಗಬಾರದು, ಭಗವಂತನ ಮಾತನ್ನ ಮೀರಿ ನಾನು ಹೋಗಬೇಕಾಗ್ತದೆ, ಆದ್ರಿಂದ ಕೃತವರ್ಮನ ಜೊತೆಗೆ ಯುದ್ಧಕ್ಕೆ ಹೋಗಲೇ ಇಲ್ಲ. ಭೀಮಸೇನ ದೇವರು ಅಲ್ಲಿ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ವಿನೈವ ವೃಷ್ಟಿನ್ ವಿಜಯೋ ಬರೋ ಯದಮುಶ್ಚತೇನಾಸ್ಯ ಹಯಾಂಶ ಸಾತ್ಯಕಿ ನಿಹತ್ಯ ಬಾಣೇ ರಥದಸ್ತಯಾನಂ ಅನ್ಯಸ್ತಮಸ್ಥಾರ್ಯ ತಥೋಪಜಗ್ಮಿವಾನ್. ಆ ಕಾಲಕ್ಕೆ ಸಾತ್ಯಕಿ ಬರ್ತಾನೆ, ಸಾತ್ಯಕಿ ಯುದ್ಧ ಮಾಡ್ತಾನೆ, ಯುದ್ಧ ಮಾಡಿ ಅವನು ಸೋಲಿಸ್ತಾನೆ. ಇದೇಗೆ ಸಾಧ್ಯ? ಬಹಳ ಸೂಕ್ಷ್ಮ. ಅದಕ್ಕೆ ತಾತ್ಪರ್ಯ ಕಥೆ ಅಂತ ನೋಡ್ಲಿಕ್ಕೆ ಅನಿಸ್ತದಷ್ಟೇ ಹೊರತಾಗಿ ಒಂದೊಂದು ವಿಷಯ ಸರಿಯಾಗಿ ತಿಳ್ಕೊಳ್ಬೇಕಂತ ತುಂಬಾ ಶ್ರಮವಾಗತ್ತೆ. ಶ್ರೀಮದ್ ಆಚಾರ್ಯ ಅಂತಾರೆ, ಕೃಷ್ಣ ಪರಮಾತ್ಮ ವರ ಕೊಟ್ಟ, ವರ ಕೊಡುವಾಗ ಏನ್ ಹೇಳಿದ್ದ ಅಂದ್ರೆ, ಯಾದವರನ್ನ ಬಿಟ್ಟು ಹೋದರನ್ನ ನೀವು ಸೋಲಿಸ್ಬಹುದು ಅಂತ ಹೇಳಿದ್ದ. ಒಂದೇದ್ದು ಮುಹೂರ್ತ ಕಾಲ ಸ್ವಲ್ಪ ಹೊತ್ತು, ಅದರೊಳಗೂ ಕೂಡ ಯಾದವರನ್ನ ನೀವು ಸೋಲಿಸ್ಲಿಕ್ಕೆ ಆಗಂಗಿಲ್ಲ, ಅವನ್ ಬಿಟ್ಟು ಹೋದ್ರೆ ನೀವು ಸೋಲಿಸ್ಬಹುದು. ಅವನು ಸಾತ್ವಿಕ ಯಾದವನಾಗಿದ್ದಾನೆ, ಆದ್ರಿಂದ ಅವನು ಯುದ್ಧ ಮಾಡಿ ಕೃತವರ್ಮನ ಸೋಲಿಸ್ಲಿಕ್ಕೆ ಸಾಧ್ಯವಾಯಿತು. ವಿನೈವ ವೃಷ್ಣೀನ್ ವಿಜಯೋ ವಿಜಯೇ ಬರೋ ಯದಮುಷ್ಯ ತೇನಾಸ್ಯ ಹಯಾಂ ಸತಾತ್ವಿಕಿ. ಒಂದು ಕಥೆಯನ್ನು ಹೇಳೋದು ದೊಡ್ಡ ವಿಷಯವಲ್ಲ, ಆದರೆ ಅದರ ಹಿಂದಿನ ತತ್ವಗಳನ್ನು ತಿಳಿಸೋದು ತುಂಬಾ ಶ್ರಮ. ತಿಳ್ಕೊಳ್ಳೋದು ಕಷ್ಟ, ಹೇಳೋದು ಕಷ್ಟ. ಕೃತವರ್ಮ ಬಂದ, ಯುದ್ಧ ಮಾಡಿದ, ಭೀಮಸೇನ ಯುದ್ಧ ಮಾಡಲಿಲ್ಲ, ಇವನು ಸೋಲಿಸಿದ, ಎಲ್ಲನೂ ಗೆದ್ದ, ಇಷ್ಟು ಸಣ್ಣ ಒಂದು ಕಥೆ ಇಷ್ಟೇ ಇದೆ. ಇಷ್ಟು ಕಥೆಗೆ ಹಿಂದಿನ ತತ್ವಗಳನ್ನು ಬಿಟ್ಟುಬಿಟ್ರೆ ಕಥೆಗೆ ಅರ್ಥನೇ ಇಲ್ಲ. ಆಮೇಲೆ ಇಲ್ಲಿ ವಿಷ್ಣು ಸರ್ವೋತ್ತಮ, ಅವನ ಮಾತು ಸತ್ಯ ಆಗಬೇಕು, ಭೀಮಸೇನ ದೇವರು ಸರ್ವಜ್ಞರು, ಅವರು ಸರಿ ಆಗಬೇಕು, ಆಮೇಲೆ ಸೋಲ್ತಾನೆ, ಯಾಕೆ ಸೋಲ್ತಾನೆ ಗೊತ್ತಾಗಬೇಕು. ಈ ಮೂರು ವಿಷಯವನ್ನು ಹೊಂದಿಸಿ ಶ್ರೀಮದ್ ಆಚಾರ್ಯ ಹೊಂದಿಸಿ ಅಂದ್ರೆ ಇಲ್ಲೇ ಇದ್ದದ್ದು ಅಪ್ರಾಮಾಣಿಕವಾದ ಅಂತ ಹಂಗ ಅರ್ಥ ಅಲ್ಲ. ಯಾವ ರೀತಿಯಾಗಿ ಅಲ್ಲಿ ನಡೆಯಿತು, ಯಾಕೆ ಹೀಗೆ ನಡೀತು, ಅದಕ್ಕೆ ಕಾರಣ ಏನು ಅನ್ನುವುದನ್ನ ಶ್ರೀಮದ್ ಆಚಾರ್ಯರು ಅತ್ಯಂತ ಸುಂದರವಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯರು ಈ ಮಾತನ್ನು ನಮಗೆ ಹೇಳ್ತಾರೆ ಏನು ಅಂತಂದ್ರೆ, ಭೀಮಸೇನ ದೇವರು ಸರ್ವಜ್ಞರಾಗಿದ್ದರು, ಆದ್ರಿಂದಾಗಿ ಭಗವಂತರವರನ್ನು ತಿಳಿದುಕೊಂಡು ಅವರು ಯುದ್ಧಕ್ಕೆ ಹೋಗಲಿಲ್ಲ. ಸಾತ್ಯಕಿ ಬರ್ತಾನೆ, ಅವನು ಸೋಲಿಸ್ತಾನದ ಕಾರಣ ಏನಂತಂದ್ರೆ, ಭಗವಂತನ ವರವೇ ಹೀಗಿತ್ತಲ್ಲ, ಯಾದವರನ್ನ ಬಿಟ್ಟು ನೀನು ಉಳಿದವರನ್ನ ಗೆಲ್ತೀಯ, ಸರೋ ಎಲ್ಲರನ್ನೂ ಗೆಲ್ಲುವ ಶಕ್ತಿ ನಿನಗಿದೆ ಅಂತ ಹೇಳ್ತೀನಿ. ಹೀಗಾಗಿ ಸಾತ್ಯಕಿ ಬರ್ತಾನೆ, ಬಂದು ಅವನ ಎಲ್ಲ ಕುದುರೆಗಳನ್ನ ಕೊಂದು ಹಾಕ್ಬಿಡ್ತಾನೆ. ನಿಹತ್ಯ ಬಾಣಿ ರಥುದತ್ಸಯಾನಂ, ಬಾಣಗಳನ್ನು ಚೆನ್ನಾಗಿ ಹೊಡಿತಾನೆ. ಆಮೇಲೆ ಅವನೇನ್ ಮಾಡ್ತಾನೆ, ತನ್ನ ಕುದುರೆ ಹೋಯ್ತು, ರಥ ಹೋಯ್ತು ಅಂದ್ರೆ ಇನ್ನೊಂದು ರಥದಲ್ಲಿ ಕೂತ್ಕೊಂಡು ಬರ್ತಾನೆ. ಸಯಾನಂ ಅನ್ಯತ್ ಸಮಸ್ಥಾರ್ಯ ತಥೋಪಜಗ್ಮಿವಾನ್. ಅಷ್ಟೇ ಅಲ್ಲ, ಇನ್ನೊಂದು ರಥದಲ್ಲಿ ಕೂತ್ಕೊಂಡು ಮತ್ತೆ ಇವತ್ತು ಯುದ್ಧಕ್ಕೆ ಬರೋದಿಲ್ಲ ಅವನು. ಯಾಕೆ ನನಗೆ ಗೊತ್ತು, ನಾನು ಈ ಸಾತ್ಯ ಯುದ್ಧ ಮಾಡಿದ್ರೆ ಸರ್ವಥ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವನು ಬೇರೆ ಕಡೆ ಹೋಗ್ಬಿಟ್ಟ. ಇಲ್ಲಿ ಎರಡು ವಿಷಯ ಗೊತ್ತಾಯ್ತು. ಏನಾಯ್ತು ಅಂತಂದ್ರೆ, ಈ ಯುದ್ಧ ನಡೆದಿದ್ದು ಇಷ್ಟೇ ಹೊತ್ತು, ಈ ಇಷ್ಟು ಹೊತ್ತಿನಲ್ಲಿ ಎಲ್ಲರನ್ನು ಗೆಲ್ಲಿಕ್ಕೆ ಆಯ್ತು, ಇವನು ಮಾತ್ರ ಗೆಲ್ಲಿಕ್ಕೆ, ಇನ್ನೊಂದು ಪ್ರಸಂಗ ಇಲ್ಲ ಮತ್ತೆ ಏನು. ಹೀಗೆ ಈ ಒಂದು ಪ್ರಸಂಗವನ್ನು ಶ್ರೀಮದ್ ಆಚಾರ್ಯರು ಹಿಂದಿನ ವರ ಹಾಗೂ ಎಲ್ಲ ತತ್ವವನ್ನು ತಿಳಿಸಿ ನಮಗೆ ತೋರಿಸ್ಕೊಡ್ತಾರೆ. ಅದೇ ಕಾಲಕ್ಕೆ ಶ್ರೀಕೃಷ್ಣ ಪರಮಾತ್ಮ ತಾನು ಪಾಂಚಜನ್ಯ ಘೋಷವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ತದಾ ಹರಿ ಪಾಂಚಜನ್ಯಂ ಸುಘೋಷಂ ಆಪೂರಯಾಮಾಸ ಜಯೇಭಿಯುಧ್ಯತಿ ಕರ್ಣಾಧಿಪಿ ದ್ರೋಣಿ ಮುಖೈ ರಿಪೂಣಾಂ ಬಲಪ್ರಹಾಣಾಯ ಪರಃಪರೇಭ್ಯ ಸಪಾಂಚಜನ್ಯೋಚ್ಯುತ ವಕ್ತ್ರವಾಯುನ ಭೃಷಂ ಸುಪೂರ್ಣೋದರ ನಿಸ್ತೃತ ಧ್ವನಿ
जगद्विरिञ्चेष सुरेन्द्र पूर्वकं प्रकंपयामास युगात्यये यथा। आग परमात्मा पांचजन्य ಏನು ತನ್ನ ಶಂಖ ಇದೆ ಆ ಶಂಖಧ್ವನಿಯನ್ನ ಶಂಖನಾದವನ್ನ ಸುಘೋಷಂ ಆಪೂರಯಾಮಾಸ ಭಾರೀ ಧ್ವನಿ ಬರುವಂತೆ ತಾನು ಪಾಂಚಜನ್ಯ ಘೋಷವನ್ನು ಮಾಡಿದ್ದಾನೆ. ಯಾಕೆ ಮಾಡಿದ ಅದಕ್ಕೆ ಹೇಳ್ತಾರೆ ಅಶ್ವತ್ಥಾಮಾಚಾರ್ಯ. ದ್ರೌಣಿ ಅಂದ್ರೆ ಅಶ್ವತ್ಥಾಮಾಚಾರ್ಯ. ಅಶ್ವತ್ಥಾಮಾಚಾರ್ಯರು ಕರ್ಣ ಇವರೇ ಮೊದಲಾದವರು ಈ ಪಾಂಡವರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಜಯದ್ರಥನ ಸಂಹಾರ ಆಗಿಲ್ಲ, ಅದ ಸಲವಾಗಿ ಯುದ್ಧ ನಡೀತಾ ಇದೆ. ಇನ್ನು ಬೆಳಿಗ್ಗೆ ಯುದ್ಧ ಪ್ರಾರಂಭ ಮಾಡಿ ಸಾಯಂಕಾಲ ಮುಗಿಸ್ಬೇಕು, ನಮಗೆ ಒಂದು 10 ದಿನ ಆಗೋಯ್ತಿವಾಗ, ಅದು ಬೇರೆ ವಿಷಯ. ತಾತ್ಪರ್ಯ ಏನು ಅಂತಂದ್ರೆ ಅಲ್ಲಿ ಯುದ್ಧ ನಡೀತಾ ಇರೋದು ಸೂರ್ಯಾಸ್ತದ ಒಳಗೆ ಜಯದ್ರಥನ ಸಂಹಾರ ಆಗಬೇಕು, ಅದರ ಮಧ್ಯದಲ್ಲಿ ಇಷ್ಟೆಲ್ಲ ಯುದ್ಧಗಳು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ತನ್ನ ಪಾಂಚಜನ್ಯ ಘೋಷ ಮಾಡ್ತಾನೆ ಯಾಕೆ, ರಿಪೂಣಾಂ ಬಲಪ್ರಹಾಣಾಯ ಪರಪರೇಭ್ಯ ಪರೇಭ್ಯ ಪರಹ. ಸರ್ವೋತ್ತಮರು ಉತ್ತಮರು ಅಂತ ಯಾರಿದ್ದಾರೋ ಅವರೆಲ್ಲರಿಗಿಂತಲೂ ಉತ್ತಮನಾಗಿರ್ತಕ್ಕಂತಹ ಭಗವಂತ ನಾರಾಯಣ ಶ್ರೀಕೃಷ್ಣ ಪರಮಾತ್ಮ ಶತ್ರುಗಳ ಶಕ್ತಿ ಕಡಿಮೆ ಆಗಬೇಕು ಅನ್ನುವುದಕ್ಕಾಗಿ ಪಾಂಚಜನ್ಯ ಘೋಷವನ್ನ ಮಾಡಿದ್ದಾನೆ. ಸಪಾಂಚಜನ್ಯ ಅಚ್ಯುತ ವಕ್ತ್ರ ವಾಯುನ ಭೃಷಂ ಸುಪೂರ್ಣ. ಭಗವಂತನ ಮುಖದ ವಾಯು ಗಾಳಿ ಅದರಿಂದ ತುಂಬಿ ಸುಪೂರ್ಣ ಉದರ ನಿಸ್ಸೃತ ಧ್ವನಿ. ಆ ಶಂಖದ ಮಧ್ಯಭಾಗ ಅದೇ ಉದರ ಭಾಗ ಅಂತ ಕರೆಯೋದು. ಆ ಗಾಳಿ ಶಂಖದಲ್ಲಿ ತುಂಬಿ ಭಾರೀ ಧ್ವನಿ ಬಂದಿದೆ. ಆ ಧ್ವನಿ ಹೇಗಿತ್ತು ಅಂತಂದ್ರೆ, ಎಷ್ಟು ಭಯಂಕರವಾಯಿತು ಅಂತಂದ್ರೆ, ಬ್ರಹ್ಮ ರುದ್ರ ಮೊದಲಾಗಿರತಕ್ಕಂತಹ ಸಮಸ್ತವಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಪ್ರಕಂಪಯಾಮಾಸ ಯುಗತ್ಯಯೇ ಯಥ. ಪ್ರಳಯ ಕಾಲ ಬಂದಾಗ ಯಾವ ರೀತಿಯಾಗಿ ಕಂಪನವಾಗಬೇಕೋ ಹಾಗೆ ಬರುವಂತೆ ಪರಮಾತ್ಮ ತಾನು ಆ ಪಾಂಚಜನ್ಯ ಶಂಖಧ್ವನಿಯನ್ನ ಮಾಡಿದ್ದಾನೆ. ಅದರಿಂದ ಎಲ್ಲರ ಮನಸ್ಸಿನಲ್ಲಿ ಭಯವನ್ನು ತಂದುಕೊಟ್ಟಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ತಾನು ತೋರಿಸ್ಕೊಡ್ತಾನೆ, ನಾನಿದ್ದೀನಿ, ಎಷ್ಟು ವಿಚಿತ್ರ ನೋಡ್ರಿ, ಇಷ್ಟು ದಿವಸ ಒಂದಿನವೂ ಈ ತರದ ಪ್ರಸಂಗ ಬಂದಿಲ್ಲ. ಇವತ್ತು ಅಂದ್ರೆ ಯಾವತ್ತು ಜಯದ್ರಥನ ಸಂಹಾರ ಮಾಡ್ತೇನೆ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ. ಕೃಷ್ಣ ಪರಮಾತ್ಮ ತಾನು ಜೊತೆಗಿದ್ದು ಯುದ್ಧವನ್ನು ಮಾಡಿಸ್ತಾ ಇದ್ದಾನೆ. ವಿಶೇಷವಾಗಿ ಅವತ್ತು ಎಲ್ಲರಿಗೂ ಒಂದು ರೀತಿಯಾದ ಮನಸ್ಸಿನಲ್ಲಿ ಭಯ, ಏನು ಅಂತಂದ್ರೆ ಹೇಗಾದರೂ ಮಾಡಿ ಆ ಜಯದ್ರಥನ ಉಳಿಸ್ಬೇಕು. ಸಾಯಂಕಾಲದವರೆಗೆ ಅರ್ಜುನನಿಗೂ ಜಯದ್ರಥಿಗೂ ಪರಸ್ಪರವಾಗಿ ಸಂಬಂಧನೇ ಆಗಬಾರದು, ಭೇಟಿನೇ ಆಗಬಾರದು. ಅಷ್ಟು ಘೋರವಾದ ಯುದ್ಧ ಮಾಡಬೇಕು ಸಂಕಲ್ಪ ಮಾಡಿ ಎಲ್ಲರೂ ಯುದ್ಧ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವನ ಮನಸ್ಸಿಗೆ ಭಯ ಬರುವಂತೆ, ಅವನ ಮನಸ್ಸು ಚಂಚಲವಾಗುವಂತೆ, ಅಲ್ಲೋಲಕಲ್ಲೋಲವಾಗುವಂತೆ ಶ್ರೀಕೃಷ್ಣ ಪರಮಾತ್ಮ ತಾನು ಆ ಶಂಖಧ್ವನಿಯನ್ನು ಮಾಡಿದ್ದಾನೆ. ಈ ರೀತಿಯಾಗಿ ಆ ಶಂಖಧ್ವನಿ ಆಯಿತು. ಇದು ಒಂದು ಕಡೆ ಯುದ್ಧ ನಡೀತಾ ಇದೆ. ಇನ್ನೊಂದು ಕಡೆಗೆ ಧರ್ಮರಾಜ ಹಿಂಸೆಯಲ್ಲ ಯುದ್ಧ ಮಾಡ್ತಾ, ಅದು ಬೇರೆ ಕಡೆಗೆ. ಆಗ ಧರ್ಮರಾಜ ಏನ್ ಮಾಡಿದ ಅಂತ ಹೇಳ್ತಾರೆ, ಗಾಂಡೀವ ಘೋಷೇ ಚ ತದಾಭಿಭೂತೆ ಯುಧಿಷ್ಠಿರೋ ಭೀತ ಭೀತಸ್ತದೈತ್ಯ ಶೈನೇರ ಮೋಚೆಯ ಪರಸೈನ್ಯಮಗ್ನೆ ಪಾರ್ಥೇ ಸ್ವಯಂ ಯುದ್ಧತಿ ಕೇಶವಸ್ಮ ನಶ್ರೂಯತೆ ಗಾಂಡಿವಸ್ಯಾದ್ಯ ಘೋಷ ಸಂಶ್ರೂಯತೆ ಪಾಂಚಜನ್ಯಸ್ಯ ಘೋಷ ತದ್ಯಾಹಿ ಜಾನೀಹಿ ತಮದ್ಯ ಪಾರ್ಥಂ ಯದಿಸ್ಮ ಜೀವತ್ಯ ಸಹಾಯ ಏಷಃ. ಭಗವಂತನ ಪಾಂಚಜನ್ಯ ಘೋಷ ಇಷ್ಟು ಜೋರಾಗಿತ್ತು ಅಂತಂದ್ರೆ ಗಾಂಡಿಯ ಧನಸ್ಸಿನ ಧ್ವನಿನೇ ಕೇಳಿಸ್ತಾ ಇಲ್ಲ. ಅರ್ಜುನ ತಾನು ಗಾಂಡಿಯ ಧನಸ್ಸನ್ನು ಹಿಡ್ಕೊಂಡು ಬಾಣಗಳನ್ನ ಬಿಡ್ತಾ ಇದ್ರೆ
ಅಖಂಡವಾಗಿ ಧ್ವನಿ ಕೇಳಿಸ್ತಾ ಇರೋದು. ಹೇಳ್ತಾರೆ ಯಾವಾಗ ಪಾಂಚಜನ್ಯ ಘೋಷ ಆಯಿತೋ ಆಗ ಗಾಂಧಿಯ ಧನಸ್ಸಿನ ಧ್ವನಿ ಕೇಳಿಸ್ತಾ ಇಲ್ಲ, ಯುಧಿಷ್ಠಿರಿಗೆ ಭಯವಾಗ್ಬಿಟ್ಟಿದೆ. ಭೀತ ಭೀತ ಬಹಳ ಭಯಪಟ್ಟಿದ್ದಾನೆ. ಭಯಪಟ್ಟು ಅವನು ಸಾತ್ವಿಕಿ ಶೈನೇಯ ಅಂದ್ರೆ ಸಾತ್ವಿಕಿ, ಆ ಸಾತ್ವಿಕಿ ಹತ್ರ ಬಂದು ಹೇಳ್ತಾನೆ ಏನು ಇವಾಗ ಗಾಂಡೀವ ಧನುಸ್ಸಿನ ಧ್ವನಿಯೇ ನಾನು ಕೇಳಿಸ್ತಾ ಇಲ್ಲ, ನೋಡಿದ್ರೆ ಆ ಕೃಷ್ಣನ ಪಾಂಚಜನ್ಯ ಘೋಷ ಕೇಳಿಸ್ತಾ ಇದೆ, ನನಗೆ ಆಶ್ಚರ್ಯವಾಗಿದೆ ಭಯವೂ ಆಗಿದೆ. ನ ಶ್ರೂಯತೆ ಗಾಂಡೀವಸ್ಯಾದ್ಯ ಘೋಷ ಸಂಶ್ರೂಯತೆ ಪಾಂಚಜನ್ಯಸ್ಯ ಘೋಷ, ಗಾಂಡೀವ ಧನುಸ್ಸಿನ ಶಬ್ದ ಕೇಳಿಸ್ತಾ ಇಲ್ಲ, ಪಾಂಚಜನ್ಯದ ಘೋಷ ಕೇಳಿಸ್ತಾ ಇದೆ. ನನಗೆ ಅನಿಸ್ತದೆ ಅಂತಂದ್ರೆ ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ ಪರಸೈನ್ಯ ಬಗ್ಗೆ, ಅವನಿಗೆ ಬಹಳ ಯುದ್ಧ ಮಾಡಿ 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 ಬಹಳ ಶ್ರಮ ಆಗ್ಬಿಡ್ತು ಅಂತ ಕಾಣಿಸ್ತಾನೆ, ಯುದ್ಧ ಮಾಡ್ಲಿಕ್ಕೆ ಆಗಿಲ್ಲ. ಅದಕ್ಕಾಗಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ತಾನು ಯುದ್ಧ ಮಾಡಬೇಕು ಅಂತನೋ ಉದ್ದೇಶದಿಂದ ಈ ಪಾಂಚಜನ್ಯ ಘೋಷ ಮಾಡಿದ್ದಾನೆ. ನೋಡು ವಿಚಾರ ಮಾಡು ಸ್ವಲ್ಪ, ತದ್ಯಾಹಿ ಜಾನಿಹಿ, ಒಂದು ಕಡೆಗೆ ಧರ್ಮರಾಜಿದ್ದಾನೆ, ಇನ್ನೊಂದು ಕಡೆ ಎಲ್ಲೋ ಆ ಒಳಗಡೆ ದೂರದಲ್ಲಿ ಅರ್ಜುನ ಇದ್ದಾನೆ. ಸಾತ್ಯಕಿ ಸ್ವಲ್ಪ ಹೋಗಿ ನೋಡಪ್ಪ, ಯದಿಸ್ಮ ಜೀವತ್ಯಸಹಾಯ ಏಷ, ನೋಡು ಯಾರೂ ಸಹಾಯಕರಲ್ಲದೆ ಇರತಕ್ಕಂತಹ ಅರ್ಜುನ ಒಂದೇಳು ಬದುಕಿದ್ದರೆ ನೀನು ಹೋಗಿ ಅವನಿಗೆ ಸಹಾಯಕನಾದು. ನೋಡ್ರಿ ಏನು ಚಿತ್ರ ಇದೆ, ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಜೊತೆಗೆ ಇದ್ದಾನೆ, ಯುದ್ಧ ಮಾಡಿಸ್ತಾ ಇದ್ದಾನೆ, ಆದರೆ ಧರ್ಮರಾಜ ಹೇಳುವಂತಹ ಮಾತು ಇದು. ಇತಿರಿತಃ ಸಾತ್ವಿಕಿ ಅತ್ರ ವಿಪ್ರಾನ್ ಸಂಪೂಜ್ಯ ವಿತ್ತೈಃ ಪರಮಾಶಿಷಶ್ಚ ಜಯಾರತೇಭ್ಯಃ ಪ್ರತಿಗೃಹ್ಯ ಸೇನಾ ಮುಖಂ ಯಯೋ ಭೀಮಸೇನಾನುಯಾತಃ. ಅರ್ಜುನನಿಗೆ ಯಾರು ಸಹಾಯಕರಿಲ್ಲ, ಅವನು ಏನಾಗಿದೆಯೋ ಗೊತ್ತಿಲ್ಲ, ಬದುಕಿದ್ದಾನು ಅಂತಲೂ ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ಕೃಷ್ಣನ ಜೊತೆಗೆ ಹೋಗು, ಅವನಿಗಾದ್ರೂ ನೀನು ಸಹಾಯಕ ಆಗ್ತಿ ಅಂತ. ಅರ್ಜುನ ಬದುಕಿದ್ರೆ ಅರ್ಜುನ ಸಹಾಯಕ ಆಗ್ತಿ, ಇಲ್ಲಾಂದ್ರೆ ಕೃಷ್ಣನಿಗೆ ಆಗ್ತಿ, ಅಂತೂ ಸಹಾಯ ನಿಮ್ಗೆ ಆಗತ್ತೆ ಅವ್ರಿಗೆ, ನೀನು ಹೋಗು ಅಂತ ಹೇಳ್ತಾನೆ. ಆಗಲಿ ಅಂತ ಸಾತ್ವಿಕ ಸಿದ್ಧನಾಗ್ತಾನೆ. ಹೋಗ್ತಾರ ವಿಪ್ರಾನ್ ಸಂಪೂಜ್ಯ, ನೋಡ್ರಿ ಅಲ್ಲಿ ಇರ್ತಕ್ಕಂತಹ ಎಲ್ಲ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತಾನೆ, ವಿತ್ತೈಹಿ ದಕ್ಷಿಣೆ ಕೊಡ್ತಾನೆ, ದಕ್ಷಿಣೆ ಕೊಟ್ಟು ಅವರಿಂದ ಆಶೀರ್ವಾದ ಪಡಿತಾನೆ. ಜಯಾರತೇಭ್ಯ ಪರಮಾಶಿಷಶ್ಚ, ನಾವು ಮಾಡುವ ಸತ್ಕಾರ್ಯ ಇದು ಪರಿಪೂರ್ಣವಾಗಬೇಕು ಅಂತಾದರೆ ಬ್ರಾಹ್ಮಣರ ಆಶೀರ್ವಾದ ಬಹಳ ಮಹತ್ವ. ಯಾವುದೇ ಕಾರ್ಯವಿರಲಿ ಅದಕ್ಕಾಗಿಯೇ ಎಲ್ಲ ಕಾರ್ಯಗಳಲ್ಲಿ ಪುಣ್ಯಾಹ ವಾಚನ ಇದೆ. ಪುಣ್ಯಾಹ ವಾಚನ ಅಂದ್ರೆ ಏನು, ಬ್ರಾಹ್ಮಣರ ಆಶೀರ್ವಾದ ತೆಗೆದುಕೊಳ್ಳೋದು. ಬಂದಿರುವಂತಹ ಯಾವ ಬ್ರಾಹ್ಮಣರು ಇರ್ತಾರೋ ಅವರು ವೇದಮಂತ್ರಗಳನ್ನು ಹೇಳಿ ನೀನು ಮಾಡುವ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಆಗಲಿ ಚೆನ್ನಾಗಿ ನಡೆಯಲಿ ಅಂತ ಆ ಆಶೀರ್ವಾದ ಮಾಡ್ತಾರೆ ಯಜಮಾನನಿಗೆ. ಆಮೇಲೆ ಆ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಎಲ್ಲ ಕಾರ್ಯಕ್ಕೂ ಬೇಕು. ಈಗ ಯುದ್ಧಕ್ಕೆ ಹೋಗ್ತಾ ಇರುವಾಗಲೂ ನಮ್ಮಲ್ಲಿ ಹೀಗೂ ಒಂದು ಸಂಪ್ರದಾಯ ಇದೆ, ಎಷ್ಟೋ ಜನ ಹಾಗೆ ಮಾಡೋರು ಇದ್ದಾರೆ, ಎಷ್ಟೋ ಜನ ಇಷ್ಟೆಲ್ಲ ಪುಣ್ಯ ಆಲೋಚನೆ ಎಲ್ಲ ಮಾಡ್ಲಿಕ್ಕೆ ಆಗದೆ ಇದ್ದರೂ ನಾವು ಯಾವುದಾದ್ರೂ ಒಂದು ಊರಿಗೆ ಹೋಗ್ತಾ ಇರ್ತೇವೆ, ಅಥವಾ ವಿಶೇಷವಾದ ಊರಿಗೆ ಅಂತಂದ್ರೆ ತೀರ್ಥಯಾತ್ರ ಮತ್ತೊಂದು ಬೇರೆ ಬೇರೆ ಎಲ್ಲೋ ಹೋಗ್ತಾ ಸಂಗೀತು ಅಂದ್ರೆ ವಿಶೇಷ ಕೆಲಸ ಇದ್ದಾಗ ಎದುರಿಗೆ ಯಾರಾದ್ರೂ ಬ್ರಾಹ್ಮಣರ ಆಚರ ಕಾಣಿಸ್ತಾರೆ, ಒಂದು ಸ್ವಲ್ಪ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿ ನಾವು ಹೋಗ್ತಾ ಇದ್ದೇವೆ, ನೀವು ಅನುಗ್ರಹ ಮಾಡಿ ನಿರ್ವಿಘ್ನವಾಗಿ ಎಲ್ಲ ಕಾರ್ಯ ಆಗಲಿ ಅಂತ ಹೇಳೋದು ಒಂದು ರೂಢಿ ಇದೆ ನಮ್ಗೆ ಗೊತ್ತು. ಬೇಕಾದ್ರ ನಮ್ಮ ಗುರುಗಳು ಇದನ್ನು ಮಾಡಿಸಿ ಹೇಳ್ತಾ ಇದ್ವಿ ಈ ತರ ಮಾಡಬೇಕು ಅಂತ. ಅದರಿಂದ
ನಮಗೆ ವಿಶೇಷ ಲಾಭ ನಾವು ತೀರ್ಥಕ್ಷೇತ್ರಕ್ಕೆ ಹೋಗ್ತೀವೋ ಅಥವಾ ಇನ್ಯಾವುದೋ ಒಂದು ಸತ್ಕಾರ್ಯಕ್ಕೆ ಹೋಗ್ತೀವಿ ಆ ಎಲ್ಲ ಕಾರ್ಯ ನಿರ್ವಿಘ್ನವಾಗಿ ನಡೀತದೆ ಆ ಗುರುಗಳ ಹಾಗೂ ಬ್ರಾಹ್ಮಣರ ವೇದದ ಆಶೀರ್ವಾದ ನಮ್ಮ ಜೊತೆಗೆ ಇರ್ತದೆ ಹಾಗೆ ಅವರ ಆಶೀರ್ವಾದವನ್ನು ಪಡೆದು ಸೇನಾಮುಖಂ ಯೇಯೋ ಭೀಮಸೇನಾನಯಾತಃ ಭೀಮಸೇನ ದೇವರು ಜೊತೆಗೆ ಅರ್ಥಾತ್ ಭೀಮಸೇನ ದೇವರ ಹಿಂದೆ ಅನುಸರಣೆ ಮಾಡಿಕೊಂಡು ಈ ಸಾತ್ವಿಕಿಯು ಕೂಡ ಹೋಗ್ತಾ ಇದ್ದಾನೆ ಭೀಮಸೇನಾನಯಾತಃ ಭೀಮಸ್ತು ಸೇನಾಮುಖಮಾಶೋಭಿತ್ವಾ ಪ್ರಾವೇಶಯದ್ಯೂಧಾನಂ ಚಮುಂ ತಾಂ ಸಯುಧ್ಯಮಾನೋ ಗುರುಣಾಭ್ಯುಪೇಕ್ಷಿತಃ ಸೂತಂ ನಿಹತ್ಯ ದ್ರಾವಯಾಮಾ ಸಚಾಶ್ವಾಂ ಆ ಸೈನಿಕರ ಒಳಗಡೆ ಪ್ರವೇಶ ಮಾಡಿ ಸುಲಭ ಇಲ್ಲ ಬಹಳ ಕಷ್ಟ ಅದು ಹೀಗಾಗಿ ಭೀಮಸೇನ ದೇವರೇ ಅಲ್ಲಿ ಪ್ರವೇಶ ಮಾಡ್ತಾ ಇರುವಾಗ ಆ ಸೈನಿಕರ ಮುಂಭಾಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನು ನಾಶ ಮಾಡಿ ಇವನು ಪ್ರವೇಶ ಮಾಡಿಸ್ತಾರೆ ಸಾತ್ಯಕಿ ನೀನು ಹೋಗು ನಾನು ನೋಡ್ತೀನಿ ಹೊರಡ ಹೋಗು ಭಿತ್ವ ಪ್ರಾವೇಶ ದ್ವಿಧಾನಂ ಚಮುಂತಾನ್ ಯುದ್ಧ ಮಾಡತಕ್ಕಂತಹ ಆ ಸಾತ್ವಿಕಿಗೆ ಒಳಗಡೆ ಪ್ರವೇಶ ಮಾಡಿಸಿದ್ದಾರೆ ಅವನು ಆ ಸೈನ್ಯದಲ್ಲಿ ಪ್ರವೇಶ ಮಾಡಿ ಹೋಗ್ತಾ ಇದ್ದಾನೆ ಹೋಗ್ತಾ ಇರುವಾಗ ಮೊಟ್ಟ ಮೊದಲು ಸಿಕ್ಕವರೇ ದ್ರೋಣಾಚಾರ್ಯ ದ್ರೋಣಾಚಾರ್ಯ ನಿಂತಿದ್ದಾರೆ ಒಳಗಡೆ ಯಾರು ಹೋಗಬಾರದು ಸಯುಧ್ಯಮಾನ ಗುರುಣ ಅಭ್ಯುಪೇಕ್ಷಿತ ಸೂತಂ ನಿಹತ್ಯ ದ್ರಾವಯಾಮಾಶ್ವಾಂ ದ್ರೋಣಾಚಾರ್ಯರು ಮಹಾಪರಾಕ್ರಮಿಗಳು ಆದರೆ ದ್ರೋಣಾಚಾರ್ಯರು ಏನೋ ಒಂದು ಅಭಿಮಾನದಿಂದ ಬಹಳ ಜೋರಾಗಿ ಯುದ್ಧ ಮಾಡಿಲ್ಲ ಯುದ್ಧ ಮಾಡಿಲ್ಲ ಆದ್ದರಿಂದ ಗುರುಣ ಅಭ್ಯುಪೇಕ್ಷಿತ ಆಗ ಈ ಸಾತ್ಯಕಿ ಆ ದ್ರೋಣಾಚಾರ್ಯ ಸೂತನನ್ನು ಕೊಂದಾಕ್ತಾರೆ ಅಶ್ವಗಳನ್ನು ಓಡಿಸಿಬಿಡ್ತಾನೆ ಇದು ಹೇಗೆ ಸಾಧ್ಯವಾಯಿತು ನೋಡ್ರಿ ಇದಕ್ಕೂ ಮತ್ತೆ ಶ್ರೀಮದಾಚಾರ್ಯ ಕಾರಣವನ್ನು ಹೇಳ್ತಾರೆ ಬಲಂ ವಿವೃದ್ಧಂಚ ತದಾಸ್ಯ ಸಾತ್ಯಕೇ ವಿಪ್ರಾಶೀರ್ಭಿ ಕೃಷ್ಣವರಾದಪಿ ಸ್ಮ ಬಲಸ್ಯ ವೃದ್ಧರಿ ಪುರಾಸ್ಯ ದತ್ತ ಕೃಷ್ಣೇನ ತುಷ್ಟೇನ ದಿನೇಹಿ ತಸ್ಮಿನ್ ತದಾ ವಿವೃದ್ಧೋರ್ಬಲಾತ್ ಸಾತ್ಯಕಿ ಸಂಸ್ಥಾಪ್ಯ ಭೀಮಂ ಪ್ರಯೋರಥೇನ ತಂ ಬಾಣವರ್ಷೈ ಪೃತನಾಂ ಸಮಂತಾತ್ ನಿಘ್ನಂತಮಾಜೋ ಹೃದಿಕಾತ್ಮಶೋಭ್ಯಯಾತ್ ಸಾತ್ವಿಕಿಗೆ ದ್ರೋಣಾಚಾರ್ಯನ್ನು ಗೆಲ್ಲುವಂತಹ ಶಕ್ತಿ ಬಂತ ಮರಿ ಒಂದು ಕಾರಣ ಹೇಳಿದ್ರು ದ್ರೋಣಾಚಾರ್ಯ ಸ್ವಲ್ಪ ಉಪೇಕ್ಷೆ ಮಾಡಿದ್ರು ಪರವಾಗಿಲ್ಲ ಹೋಗಲಿ ಅಂತ ಬಿಟ್ರು ಅದಕ್ಕಾಗಿ ಒಂದು ಇನ್ನೊಂದು ಕಾರಣ ಈ ಸಾತ್ವಿಕಿಗೆ ಬ್ರಾಹ್ಮಣರ ಆಶೀರ್ವಾದದಿಂದ ವಿಪ್ರಾಶೀರ್ಭಿ ನೋಡ್ರಿ ಬ್ರಾಹ್ಮಣರ ಆಶೀರ್ವಾದ ವ್ಯರ್ಥವಲ್ಲ ಅಂತ ಅಲ್ಲೇ ಶ್ರೀಮದತ್ರ ತಕ್ಷಣ ತೋರಿಸ್ಕೊಟ್ಬಿಟ್ರು ಆ ಬ್ರಾಹ್ಮಣರ ಆಶೀರ್ವಾದ ಬಲ ಇದ್ದಿದ್ದಕ್ಕಾಗಿ ಅವನು ವಿಶೇಷವಾಗಿ ತಾನು ಯುದ್ಧ ಮಾಡ್ಲಿಕ್ಕಾಯ್ತು ಅಷ್ಟೇ ಅಲ್ಲ ಕೃಷ್ಣನ ವರ ಇತ್ತು ಅಂತ ಹೇಳ್ತಾರೆ ಏನು ಕೃಷ್ಣನ ವರ ಬಲಸ್ಯ ವೃದ್ಧಿ ಪುರಾಸ್ಯ ದತ್ತ ಆ ಒಂದು ದಿನಕ್ಕೆ ಮಾತ್ರ ಅವನಿಗೆ ಹೆಚ್ಚಿನ ಬಲ ಬರಬೇಕು ಅಂತ ಕೃಷ್ಣನ ಸಂಕಲ್ಪ ಕೃಷ್ಣನ ವರ ಆದ್ದರಿಂದ ಆ ರೀತಿಯಾಗಿ ಅವನಿಗೆ ಬಲ ಬಂದಿದೆ ಹೀಗಾಗಿ ಆ ಬಲ ಕೃಷ್ಣನ ವರ ಇದ್ದಿದ್ದರಿಂದ ಬ್ರಾಹ್ಮಣರ ಆಶೀರ್ವಾದದಿಂದ ಸಾತ್ವಿಕಿ ಭಾರಿ ಯುದ್ಧ ಮಾಡ್ಲಿಕ್ಕಾಯ್ತು ಇಲ್ಲದೆ ಸಾಧ್ಯ ಇದ್ದಿದ್ದಿಲ್ಲ ಆಗ ಅವನಿಗೆ ಭಾರಿ ಸಾಮರ್ಥ್ಯ ಬಂದಿದ್ದಕ್ಕಾಗಿ ಇದಕ್ಕೆಲ್ಲ ಪ್ರಮಾಣವನ್ನು ಕೂಡ ಕೊಟ್ಟಿದ್ದಾರೆ ದ್ರೋಣಪದಲ್ಲಿರ್ತಕ್ಕಂತಹ ಮಹಾಭಾರತದಲ್ಲಿ ಏನೇ ಪರಮಾತ್ಮ ಸರ್ವಜ್ಞ ಅವನ ಮೊದಲಿಗೆ ಗೊತ್ತು ಹೀಗೆಲ್ಲ ನಡೆಯುತ್ತೆ ಅಂತ ಹೇಳಿ ಆದ್ರಿಂದ ಯಾವತ್ತು ನೀನು ಅರ್ಜುನ ಸಹಾಯ ಮಾಡ್ಲಿಕ್ಕೆ ಬರ್ತೀಯೋ ಅವತ್ತು ನನಗೆ ವಿಶೇಷವಾಗಿರ್ತಕ್ಕಂತಹ ಬಲ ಬರಲಿ ಅಂತ ಕೃಷ್ಣ ಮೊದಲಿಗೆ ವರ ಕೊಟ್ಟಿದ್ದ ಆ ವರಕ್ಕೆ ಅನುಗುಣವಾಗಿ ಇವನಿಗೆ ಸಾಮರ್ಥ್ಯ ಬಂದಿದೆ ಆ ಸಾತ್ವಿಕಿ ಭೀಮಸೇನ ದೇವರಿಗೆ ನೀವು ಇಲ್ಲೇ ಇರಿ ನಾನು ಯುದ್ಧಕ್ಕೆ ಹೋಗ್ತೇನೆ ಅಂತ ಮುಂದೆ ಹೋಗ್ತಾರೆ ಸಂಸ್ಥಾಪ್ಯ ಭೀಮಂ ಪ್ರಯೋ ರಥೇನ
ಸಬಾಣವರ್ಷೀ ಪತನಾಂ ಸಮಸ್ತಾನ್ ನಿಘ್ರಂತಮಾಜೋ. ಆ ಯುದ್ಧದಲ್ಲಿ ಜೊತೆಗಿರ್ತಕ್ಕಂತಹ ಎಲ್ಲ ಸೈನಿಕರನ್ನ ನಾಶ ಮಾಡ್ತಾ ಮಾಡ್ತಾ ಅವನು ಮುಂದೆ ಹೋಗ್ತಾ ಇದ್ದಾನೆ. ಹಾಗೂ ಹೃದಿಕಾತ್ಮಜ ಅಭ್ಯಯಾತ್ ಕೃತವರ್ಮ ಅಲ್ಲಿ ಯುದ್ಧಕ್ಕೆ ಬರ್ತಾನೆ. ತಯೋರಭೂತ್ ಹೃದಿಕಾತ್ಮಜ ಅಂದ್ರೆ ಕೃತವರ್ಮ, ಆ ಕೃತವರ್ಮನ ಜೊತೆಗೆ ಯುದ್ಧವಾಗ್ತದೆ. ತಯೋರಭೂತ್ ಯುದ್ಧಮ ಅತೀವ ದಾರುಣಂ ತತ್ರಾಕರೋತ್ತಂ ವಿರಥಂ ಸತಾತ್ವಿಕಿ ವಿಜಿತ್ಯತಂ ಸಾತ್ವಿಕಿ ರುಗ್ರಧನ್ವ ಯಯೌ ಅತೀತ್ಯೈವ ಶಿರಾಂ ಸಿಯೂನಾಂ. ಅವರಿಬ್ಬರಲ್ಲಿ ಪರಸ್ಪರವಾಗಿರ್ತಕ್ಕಂತಹ ಘನಘೋರವಾದ ಯುದ್ಧವಾಗಿದೆ. ಆಗ ಸಾತ್ವಿಕಿ ಅವನ ರಥವನ್ನ ನಾಶ ಮಾಡಿ ಅವನನ್ನ ಗೆದ್ದು ಮುಂದೆ ಹೋಗ್ತಾ ಇದ್ದಾನೆ. ತಾನು ಕೈಯಲ್ಲಿ ಧನುಸ್ಸನ್ನು ಹಿಡ್ಕೊಂಡು ಭಾರಿ ಬಾಣ ಬಿಡ್ತಾ ಅತೀತ್ಯೇವ ಶಿರಾಂಸಿಯೋನ, ಅವನು ಕೂಡ ಎಲ್ಲ ಶತ್ರುಗಳನ್ನ ನಾಶ ಮಾಡ್ತಾ ಅವರ ಕುತ್ತಿಗೆಯನ್ನು ಕತ್ತರಿಸ್ತಾ ಹೋಗ್ತಾ ಇದ್ದಾನೆ. ಕೃಂತನ್ ಶರೈಹಿ ಅಂದ್ರೆ ಬಾಣಗಳಿಂದ ಆ ಸೈನಿಕರ ಕುತ್ತಿಗಳನ್ನು ಕತ್ತರಿಸ್ತಾ ಅವನು ಹೋಗ್ತಾ ಇದ್ದಾನೆ. ಹೋಗುವಾಗ ಮೊದಲು ಜಲಸಂಧ ಅಂತ ಅವನ ಹೆಸರು. ಕೃಂತನ್ ಶರೈಸ್ತಂ ಜಲಸಂಧ ಆಗಮತ್ ರಣೇ ಗಜಸ್ಕಂಧ ಗತೋಭಿಯೋದ್ಧುಂ ನಿವಾರಯಂತಂ ತಮಸೈಹ್ಯ ವಿಕ್ರಮಂ ನಿಹತ್ಯ ಬಾಣೈ ಸಮರೇ ಸತಾತ್ಯಕಿ ವಿಲೋಡಯಾಮಾತ ಬಲಂ ಕುರುಣ ನಿಘ್ರಂ ಗಜಸ್ಯಂದನ ವಾಜಿಪತ್ತಿನಃ. ಜಲಸಂಧ ಎಂಬಂತಹ ವ್ಯಕ್ತಿ ಗಜಸ್ಕಂಧಗತಃ, ಗಜ ಅಂದ್ರೆ ಆನೆ, ಆನೆ ಮೇಲೆ ಕೂತ್ಕೊಂಡು ಯುದ್ಧಕ್ಕೆ ಬರ್ತಾನೆ. ಆಗ ಈ ಸಾತ್ವಿಕೆಯನ್ನು ತಡೆದ್ರೆ ಸಾತ್ವಿಕಿ ಅವನ ಜೊತೆಗೆ ಯುದ್ಧ ಮಾಡ್ತಾನೆ. ತಮ್ಮ ಅಸಹ್ಯ ವಿಕ್ರಮ ಭಾರಿ ಪರಾಕ್ರಮಿ ಆಗಿದ್ದ ಆ ಜಲಸಂಧನನ್ನ ತಾನು ಬಾಣಗಳಿಂದ ಹೊಡೆದು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಆ ಕೌರವರ ಏನು ಸೈನ್ಯ ಇತ್ತಲ್ಲ ಎಲ್ಲಾ ಸೈನ್ಯವನ್ನ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತಾನೆ. ವಿಲೋಡಯಾಮಾಸ ನಿಘ್ನನ್ ಗಜಸ್ಯಂದನ ವಾಜಿಪತ್ತಿನ, ಆನೆಗಳನ್ನು ಕೊಡ್ತಾನೆ, ರಥಗಳನ್ನ ನಾಶ ಮಾಡ್ತಾನೆ, ಕುದುರೆಗಳನ್ನ ನಾಶ ಮಾಡ್ತಾನೆ, ಆಮೇಲೆ ಬೇರೆ ಬೇರೆ ಪದಾತಿಗಳು ತರ ಎಲ್ಲರನ್ನೂ ನಾಶ ಮಾಡ್ತಾ ಅವನು ಭಾರಿ ತನ್ನ ಪರಾಕ್ರಮ ತೋರಿಸಿದ. ಅದಕ್ಕೆ ಶ್ರೀಮದಾಚಾರ್ಯರು ಮೊದಲು ಒಂದು ಮಾತನ್ನು ಹೇಳಿದರು, ಅವನೇ ಕೃಷ್ಣನ ವರ ಇತ್ತು, ಬ್ರಾಹ್ಮಣ ರಾಶಿ ಇತ್ತು, ಅದಕ್ಕಾಗಿ ಇಷ್ಟಂತಹ ಭಾರಿ ಬಲ ಇತ್ತು. ಸಪಾರ್ವತೇಯಾಂಶ ಶಿಲಾ ಪ್ರವರ್ಷಿಣೋ ನಿಹತ್ಯ ವಿದ್ರಾವ್ಯ ಚ ಸರ್ವ ಸೈನಿಕಾನ್ ಸಮಾಸದ ಕೇಶವ ಫಲ್ಗುನೋ ಚ ಬಲೀತಮಾರಾಶು ಚ ಯೂಪಕೇತು. ಪರ್ವತ ಸಂಬಂಧಿಯಾಗಿರ್ತಕ್ಕಂತಹ ಕೆಲವು ರಾಜರು ಅವರು ಶಿಲಾ ಪ್ರವರ್ಷಣ ಕಲ್ಲುಗಳನ್ನ ಹಾಕ್ತಾ ಹಾಕ್ತಾ ಬಂದಿದ್ದಾರೆ. ಆಗ ಅವರನ್ನು ನಾಶ ಮಾಡ್ತಾನೆ ಸಾತ್ವಿಕಿ. ಎಲ್ಲ ಸೈನಿಕರು ನಾಶ ಮಾಡ್ತಾ ಮಾಡ್ತಾ ಕೊನೆಗೆ ಅರ್ಜುನ ಆ ಕೃಷ್ಣ ಎಲ್ಲಿದ್ದರೋ ಅಲ್ಲಿಗೆ ಬಂದಿದ್ದಾನೆ. ಅದೇ ಪ್ರಸಂಗದಲ್ಲಿ ಯೂಪಕೇತು ಅಂದ್ರೆ ಭೂರಿಶ್ರವ ಅಂತ ಅನ್ನೋ ರಾಜ, ಭೂರಿ ಭೂರಿಶ್ರವ ಶಲ ಇವರು ಮೂರು ಜನರು ಸೋಮದತ್ತನ ಮಕ್ಕಳು. ಅಲ್ಲಿ ಆ ಶಲ ಹಿಂದೆ ಸತ್ತು ಹೋಗಿದ್ದಾನೆ ಇವನು ಭೂರಿಶ್ರವ, ಇವನು ಯುದ್ಧಕ್ಕೆ ಬಂದಿದ್ದಾನೆ. ತಯೋರ ಭೂದ್ಯುದ್ಧಮ ಅತೀವ ಘೋರಂ ಚಿರಂ ವಿಚಿತ್ರಂಚ ಮಹದ್ವಿಭೀಷಣಂ ಪರಸ್ಪರಂ ತೌ ತುರಗಾನ್ ನಿಹತ್ಯ ನಿಪಾತ್ಯ ಸೂತೌ ಧನುಷೀ ನಿಕೃತ್ಯ ಸಮೀಯತು ಚರ್ಮ ವರಾಸಿಧಾರಿಣ ವಿಚಿತ್ರ ಮಾರ್ಗಾನ್ ವಿಧಿ ಸಂಚರಂತೌ. ಅವರಿಬ್ಬರಲ್ಲಿ ಪರಸ್ಪರವಾಗಿರ್ತಕ್ಕಂತಹ ಭಾರೀ ಘನಘೋರವಾಗಿರ್ತಕ್ಕಂತಹ ಯುದ್ಧ ನಡೀತಾ ಇದೆ, ಘೋರವಾದ ಯುದ್ಧ. ಚಿರಂ ಬಹುಕಾಲದವರೆಗೆ, ವಿಚಿತ್ರಂ ಅತ್ಯಾಶ್ಚರ್ಯಕರವಾದ ಬೇರೆ ಬೇರೆ ರೀತಿಯಿಂದ, ಮಹದ್ವಿಭೀಷಣಂ ಭಯಂಕರವಾಗಿರ್ತಕ್ಕಂತಹದ್ದು, ಮಹಾಭಯಂಕರವಾಗಿರ್ತಕ್ಕಂತಹದ್ದು. ಯುದ್ಧ ಮಾಡ್ತಾ ಮಾಡ್ತಾ ಅವರು ಪರಸ್ಪರವಾಗಿ ಇಬ್ಬರ ಕುದುರೆಗಳು ನಾಶ ಮಾಡಿಕೊಂಡ್ರು, ಇಬ್ಬರದು ಸೂತ್ರ ಸತ್ತು ಹೋಗ್ಬಿಟ್ರು, ಧನಸ್ಸು ಅದು ಮುರಿದು ಹೋಯಿತು. ಕೊನೆಗೆ ಖಡ್ಗ ಹಾಗೂ ಖಡ್ಗವನ್ನು ಹಿಡ್ಕೊಂಡು ಖಡ್ಗ ಹಾಗೂ ಚರ್ಮ ಹಿಡ್ಕೊಂಡು ಅವ್ರು ಯುದ್ಧಕ್ಕೆ ಬಂದಿದ್ದಾರೆ. ಯುದ್ಧ ಮಾಡ್ತಾ ಅದರಲ್ಲೂ ವಿಚಿತ್ರ ಮಾರ್ಗ ಸಂದೇಹ, ಖಡ್ಗ ಯುದ್ಧ ನಿಮಗೆ ಗೊತ್ತು, ಬೇರೆ ಬೇರೆ ಪ್ರಕಾರದಲ್ಲಿ ಯುದ್ಧ ಮಾಡ್ತಾರೆ. ಯುದ್ಧ ಮಾಡ್ತಾ ಇರುವಾಗ ಸಸೌ ಮದತ್ತಿ ಭುವಿ ಸಾತ್ಯ ಕಿಂ ರಣೆ
निपात्य केशेषु च संप्रगृह्य पदा अस्य वक्षस्य दुरीह खड्गम् उदग्रहीत आशु शिरोपहर्तुम्। आ सौमदत्ति सोमदत्तन मग भूरिश्रव ಅವನೇನ್ ಮಾಡ್ತಾ ಅಂದ್ರೆ ಸಾತ್ಯಕಿಯನ್ನ ಕೆಳಗಡೆ ಹಾಕಿ ಕೇಶೇ ಸಂಪ್ರಯ ಅವನ ಕೂದಲುಗಳನ್ನ ಹಿಡ್ಕೊಂಡು ಮೇಲೆ ಎತ್ತಿ ಪದಾಸ್ಯ ವಕ್ಷಸ್ಯ ದ್ರಿಯ ತನ್ನ ಕಾಲನ್ನು ಅವನ ಎದೆ ಮೇಲೆ ಇಡ್ತಾನೆ, ಕಾಲನ್ನ ಎದೆ ಮೇಲೆ ಇಟ್ಟಿದ್ದಾನೆ. ಆ ಕೆಳಗಡೆ ಬಿದ್ದಿರತಕ್ಕಂತಹ ಸಾತ್ಯಕಿಯ ಕೂದಲು ಹಿಡ್ಕೊಂಡು ಅವನ ಮೇಲೆ ಎತ್ತಾ ಇದ್ದಾನೆ, ಅಂದ್ರೆ ಕುತ್ತಿಗೆ ಹಿಂಗ ಕಟ್ ಮಾಡಬೇಕು ಅಂತ. ಖಡ್ಗಮುದಗ್ರಹೀತ್ ಆಶು ಶಿರೋಪಹರ್ತುಂ, ಏನು ಕುತ್ತಿಗೆಯನ್ನು ಕತ್ತರಿಸಿ ಹಾಕ್ಬಿಡ್ಬೇಕು ಅಂತ ಆ ಖಡ್ಗವನ್ನು ತೆಗೆದುಕೊಂಡಿದ್ದಾನೆ. ನೋಡ್ರಿ ಎಂತಹ ಪ್ರಸಂಗ ಇದು. ತದ್ವಾಸುದೇವಸ್ತು ನಿರೀಕ್ಷ ವಿಶ್ವತಶ್ಚಕ್ಷುರ್ಜಗಾದಾಶು ಧನಂಜಯ ಮೃಣೆ ತ್ರಾಯಸ್ವ ಶೈನೇಮಿತಿ ಸ್ಮಸೋಪಿ ಭಲ್ಯೇನ ಚಿಚ್ಛೇದ ಭುಜಂ ಪರಸ್ಯ. ಕೃಷ್ಣ ಪರಮಾತ್ಮ ನೋಡ್ತಾನೆ, ಅಯ್ಯೋ ಇದೇನಿದು, ನನಗೆ ಬಹಳ ಬೇಕಾದವನು ಅರ್ಜುನೇ ಬೇಕಾಗಿರ್ತಕ್ಕಂಥವನು ಸಾತ್ಯಕಿ, ಅವನು ಕೊಂದು ಹಾಕ್ಬಿಡ್ತಾನೇನು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಏ ಅರ್ಜುನ ನೋಡಲಿ ನೋಡಲ್ಲಿ, ಸಾತ್ವಿಕಿಯನ್ನು ಕೊಳ್ತಾ ಇದ್ದಾನೆ, ಅವನನ್ನು ರಕ್ಷಣೆ ಮಾಡಿ ನಿಮ್ಮದರಿಗೆ. ಅಲ್ಲ ಕೃಷ್ಣನ ಹೇಗೆ ಕಾಣಿಸ್ತು, ವಿಶ್ವತಶ್ಚಕ್ಷು ನೋಡಿ ಶ್ರೀಮದಾಚಾರ್ಯ ಏನು ಅದ್ಭುತವಾಗಿ ಆ ಭಗವಂತನ ಮಹಿಮೆಯನ್ನು ಹೇಳ್ತಾರೆ, ಎಚ್ಚರ ಕೊಡ್ತಾರೆ ಅವಾಗವಾಗ. ಏನ್ ದೇವರು ಕಾಣಿಸಂಗಿಲ್ಲ ಅಂತೇಳಿ, ನೀವು ಎಲ್ಲೋ ಇದ್ದಾರೆ ಅಂತೀರಾ? ವಿಶ್ವತಶ್ಚಕ್ಷು ಭಗವಂತ ಸರ್ವಜ್ಞ ಅಂತ ಸಿದ್ಧ, ನೋಡಿಯೇ ತಿಳ್ಕೊಳ್ಬೇಕು ಅಂತಲ್ಲ, ಆದರೂ ನಮ್ಮ ಸಾಮಾನ್ಯ ಮನುಷ್ಯ ದೃಷ್ಟಿ ನೋಡ್ಕೊಳ್ತೀರಾ, ಹಾಗೂ ತಿಳ್ಕೊಳ್ಳಿ. ಭಗವಂತ ನೋಡಿ ಹೇಳಿದಾಗ ತ್ರಾಯಸ್ವ ಶೈನೇಯಂ, ಆ ಸಾತ್ವಿಕೆಯನ್ನು ನೀನು ರಕ್ಷಣೆ ಮಾಡು ಅಂತ ಹೇಳಿದ್ರೆ ಭಲ್ಲ, ಅದೊಂದು ಭಲ್ಯೇನ ಚಿಚ್ಛೇದ ಭುಜಂ ಪರಸ್ಯ. ಆ ಅರ್ಜುನ ತಾನು ಅದೊಂದು ಬಾಣ, ಆ ಬಾಣದಿಂದ ಅವನು ಸರಿಯಾಗಿ ಖಡ್ಗ ಎತ್ತಿದ್ದ ಹಿಂಗ ಮೇಲೆ ಆ ಬಾಣ ಹೊಡೆದ್ರೆ ಸರಿಯಾಗಿ ಕೈಗೆ ಬಂದ್ಬಿಡಿದ್ರೆ. ಸತೇನ ಚೋತ್ಕೃತ ಸಖಡ್ಗ ಬಾಹು ವಿನಿಂದ್ಯ ಪಾರ್ಥಂ ನಿಷ್ಸಾದ ಭೂಮೌ ಪ್ರಾಯೋಪವಿಷ್ಟ ಶರಸಂಸ್ತರೆ ಹರಿಂ ಧ್ಯಾಯನ್ ವಿನಿಂದನ್ ಹಸುರ ಪ್ರವೇಶ. ಆ ಬಾಣ ಬಂದು ಸರಿಯಾಗಿ ಅವನೇನ್ ಕೈ ಎತ್ತಿದ್ದ ಖಡ್ಗ ಹಿಡ್ಕೊಂಡಿದ್ದ ಕೈ ಕತ್ತರಿಸಿಕಾಗಿದ್ಬಿಡ್ತು. ನೋಡ್ರಿ ಒಂದ್ 5 ಸೆಕೆಂಡ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ಕೃಷ್ಣಾರ್ಪಣ ಅಷ್ಟೇ, ಸತ್ತೇ ಹೋಗ್ತಿದ್ ಸಾತ್ವಿಕಿ. ಭಗವಂತ ತಾನು ಸಂಕಲ್ಪ ಮಾಡಿದ್ರೆ ಯಾರನ್ನು ಬದುಕಿಸ್ಬೇಕೋ ಅವನು ಬದುಕಿಸ್ತಾನೆ. ಅದೇ ಅರ್ಜುನ ಮಗ ಅಭಿಮನ್ಯು ಸಂಹಾರ ಮಾಡಬೇಕು, ಸತ್ತೋಗ್ಬೇಕು ಅಂತ ಭಗವಂತನ ಸಂಕಲ್ಪ. ಸ್ವಂತ ತಂಗಿಯ ಮಗ, ದೇವರಿಗೆ ಏನು ಅಭಿಮಾನ ಇಲ್ಲ, ಯಾರು ಅಣ್ಣ ಇಲ್ಲ ತಮ್ಮ ಇಲ್ಲ ತಂಗಿ ಇಲ್ಲ ಏನಿಲ್ಲ, ಸುಮ್ಮನೆ ಇದೆಲ್ಲ ನಾಟಕ ಅಷ್ಟೇ. ಹೀಗಾಗಿ ಏನು ವಿಚಾರ ಮಾಡಿ, ಆಗ ಅವನನ್ನ ಬಯಸಿದ್ದಾನೆ. ಅವನಿಗೆ ಬಹಳ ಮನಸ್ಸಿಗೆ ಅಸಮಾಧಾನ ಆಯ್ತು ಪುರುಷ. ಅವನಿಗೆ ಅವನಂತಾನೆ, ಅರ್ಜುನ ಎಂಥ ಅನ್ಯಾಯ ಮಾಡಿಬಿಟ್ಟಿ ನೀನು, ವಿನಿಂದ್ಯ ಪಾರ್ಥಂ ನಿಷ್ಸಾದ ಬೈತಾ ಇದ್ದಾನೆ, ಕೊಂದ ಹಾಕ್ಬಿಡ್ತಿದ್ದೀನಿ ನಾನು ಕೈಯನ್ನೇ ಕತ್ತರಿಸ್ಬಿಟ್ಟೆ ಏನ್ ಮಾಡೋದು ನೀನು. ತಕ್ಷಣ ಭೂಮಿಯಲ್ಲಿ ಕೂತ್ಬಿಟ್ಟಿದ್ದಾನೆ. ಪ್ರಾಯೋಪವಿಷ್ಟ ಶರ ಸಂಸ್ಥರೆ, ಬಾಣದ ಒಂದು ಚಾಪೆ, ಶರ ಸಂಸ್ಥರ ಅಂದ್ರೆ ಸಾಮಾನ್ಯವಾಗಿ ನಾವು ಅಂದ್ರೆ ಈ ಕೊನೆಯ ಕಾಲಕ್ಕೆ ಒಬ್ಬ ಜೀವ ಹೋಗ್ತಾನೆ ಅನ್ಕೋತಾರೆ, ದರ್ಭ ಹಾಸ್ತಾರೆ, ದರ್ಭ ಹಾಸಿ ಆ ವ್ಯಕ್ತಿಯನ್ನ ಮೇಲೆ ಮಲಗಿಸ್ತಾರೆ ಪವಿತ್ರ ಅಂತ. ಹಾಗೆ ಇಲ್ಲಿ ಶರ ಸಂಸ್ಥರ ಬಾಣವನ್ನೇ ತಾನು ಒಂದು ಹಾಸಿಗೆ ತರ ಮಾಡಿಕೊಂಡು ಅದ ಮೇಲೆ ಕೂತು ಅವನು ಪ್ರಾಯೋಪೇಶ ಕೂತ್ಬಿಡ್ತಾನೆ. ಅಂದ್ರೆ ನಾನು ಸಾಯೋವರೆಗೆ ಹೀಗೆ ಕೂತಿರ್ತೇನೆ. ಹರಿಂ ಧ್ಯಾಯನ್, ನೋಡಿ ಎಷ್ಟು ವಿಚಿತ್ರ ನೋಡ್ರಿ, ಭಗವಂತನ ಧ್ಯಾನ ಮಾಡ್ತಾ ಕೂತ್ಬಿಟ್ಟ. ಆದ್ರೆ ವಿನಿಂದನ್ ಹಸುರ ಪ್ರವೇಶ, ಕೃಷ್ಣನಿಗೆ ಬೈತಾ ಇದ್ದಾನೆ, ಅರ್ಜುನ ಬೈತಾನೆ ಎಂತ ಅನ್ಯಾಯ ಮಾಡಿದ್ರಿ, ಹಾಗೆ ಬೈತಾನೆ ಜೊತೆ ಭಗವಂತನ ಧ್ಯಾನ ಮಾಡ್ತಾನೆ. ಇದೇನಿದು,
ಎರಡು ವಿರುದ್ಧ ಮಾತಾಡ್ತಿರಲ್ಲ, ಬೈಯೋದು ಬೈದರೆ ಧ್ಯಾನ ಮಾಡಬಾರ್ದು, ಧ್ಯಾನ ಮಾಡಿದ್ರೆ ಬೈಬಾರ್ದು. ಅದಕ್ಕೆ ಶ್ರೀಮದ್ ಆಚಾರ್ಯ ಹಸುರ ಪ್ರವೇಶಾತ್ ದೈತ್ಯಾವೇಶ ಇದ್ದಿದ್ದಕ್ಕಾಗಿ ಬೈದ. ಆಮೇಲೆ ಧ್ಯಾನ ಮಾಡ್ತಾ ಇದ್ದ. ಗತೆ ಸುರಾವೇಶ ಉತಾತಿ ಭಕ್ತ್ಯ ಧ್ಯಾರಿತ್ಯಮುಷ್ಮಿನ್ ಗರುಡಧ್ವಜಂ ತಂ ಶೈನೇರ ಉತ್ಥಾರ ನಿವಾರ್ಯಮಾನ ಕೃಷ್ಣಾರ್ಜುನಾದ್ಯೈ ಆಹಾರ ಶಿರೋಸ್ಯ. ಎಲ್ಲ ಎಷ್ಟು ಕಷ್ಟ ಹೇಳೋದು ನಾವು, ತಾತ್ಪರ್ಯ ಶ್ಲೋಕ ನೋಡಿ ಅರ್ಥ ಹೇಳೋದು ಏನು ದೊಡ್ಡ ವಿಷಯ ಅಲ್ಲ ಅಂದ್ರೆ ಅದು ಬಹಳ ಕಷ್ಟನೇ. ಆದರೆ ಆ ಮಹಾಭಾರತದಲ್ಲಿ ಬಂದಿರತಕ್ಕಂಥ ಈ ಘಟನೆಗಳು ಈ ವಿಷಯಗಳು ಸಂಗ್ರಹ ಮಾಡಿ ಇಷ್ಟೇ ಹೇಳಬೇಕು, ಇದು ಬಹಳ ಮಹತ್ವದ್ದು, ಇದು ಭಕ್ತರಿಗೆ ಅರ್ಥ ಆಗಬೇಕು ತಿಳಿಯಬೇಕು ನಿರ್ಣಯ ಅಂತ ಹೇಳೋದು ಎಷ್ಟು ಶ್ರೀಮದಾಚಾರ್ಯ ಸಮನ್ನ ಹೇಳ್ತಾ ಇಲ್ಲ, ಮಧ್ವಾಚಾರ್ಯ ಮಹಾಜ್ಞಾನಿಗಳು ಸರ್ವಜ್ಞರು. ಆದರೆ ಸಾಮಾನ್ಯ ಜನ ದೃಷ್ಟಿಯಲ್ಲಿ ನೋಡಿದಾಗ ಕಷ್ಟ ಇದು. ಅಸುರಾವೇಶ ಹೋದ ಮೇಲೆ ಭಕ್ತಿ ಬಂತು. ಅಸುರಾವೇಶ ಇದ್ದಿದ್ದಕ್ಕಾಗಿ ನಿಂದೆಯನ್ನು ಮಾಡ್ತಾ ಇದ್ದ. ಯಾವಾಗ ಅಸುರಾವೇಶ ಹೋಯಿತು ಆಗ ಅವನು ಧ್ಯಾಯತೆ ಅಮುಷ್ಪಿನ್ ಗರುಡಧ್ವಜಂ ತಂ, ಆ ಗರುಡಧ್ವಜನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಯಾರು ಭೂರಿಶ್ರವ ಧ್ಯಾನ ಮಾಡ್ತಾ ಇರುವಾಗ ಈ ಶೈನೇಯ ಅಥವಾ ಸಾತ್ವಿಕಿ ಸಾತ್ವಿಕಿ ಅಲ್ಲಿ ಕೆಳಗಡೆ ಬಿದ್ದಿದ್ದ ಅವನು, ಆಗ ಅವನು ಸ್ವಲ್ಪ ಶ್ರಮ ಎಲ್ಲ ಪರಿಹಾರ ಆಯಿತು. ಅವನು ಎದ್ದು ಬರ್ತಾನೆ ಶೈನೇಯ ಉತ್ಥಾಯ, ಎದ್ದು ಬಂದ ನೋಡಿದ್ರೆ ಇವನು ಧ್ಯಾನ ಮಾಡ್ತಾ ಕೂತಿದ್ದ. ಅವನಿಗೆ ಸಿಟ್ಟು ಬಂತು, ಇವನು ಮೋಸ ಮಾಡ್ತಾ ಅಂತ ತಿಳ್ಕೊಂಡ್ಬಿಟ್ಟ. ಕೃಷ್ಣ ಅರ್ಜುನ ಹೇಳ್ತಾರೆ ಏ ಏನ್ ಮಾಡಬೇಡ, ಅವನು ಧ್ಯಾನ ಮಾಡ್ತಾ ಇದ್ದ ಅಂತ ಕೇಳಲೇ ಇಲ್ಲ. ನಿವಾರ್ಯಮಾನ ಕೃಷ್ಣಾರ್ಜುನ ಅಂತ ಆಹಾರ ಶಿರೋಸ್ಯ ಅವನ ಕುತ್ತಿ ಏನು ಕತ್ತರಿಸ್ಬಿಟ್ರು. ಸಾತ್ಯಗಿ ಅವನ ಕುತ್ತಿ ಏನು ಕತ್ತರಿಸ್ಬಿಟ್ಟಿದ್ದಾನೆ, ಅವನು ಮಾತ್ರ ಧ್ಯಾನ ಮಾಡ್ತಾ ಇದ್ದ. ಹೀಗೆ ಆ ಭೂರಿಶ್ರನ ಸಂಹಾರವಾಗಿ ನೋಡ್ರಿ, ಒಂದು ಯುದ್ಧವನ್ನ ವರ್ಣನೆ ಮಾಡೋದು ತಿಳ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ಕಷ್ಟ ಅಂದ್ರೆ ತತ್ವ ತಿಳ್ಕೋಬೇಕು. ಅರ್ಜುನ ಯುದ್ಧ ಮಾಡಿದ, ಪಾಂಡವರು ಯುದ್ಧ ಮಾಡಿದ್ರು, ಭೀಮಸೇನ ಯುದ್ಧ ಮಾಡಿದ್ರು, ಅಶ್ವತ್ಥಾಮಾಚಾರ್ಯ ಯುದ್ಧ ಮಾಡಿದ್ರು, ದ್ರೋಣಾಚಾರ್ಯ ಯುದ್ಧ ಮಾಡಿದ್ರು, ಎಲ್ಲರೂ ಗೊತ್ತಿದೆ. ಆದ್ರೆ ಆ ಯುದ್ಧದಲ್ಲಿ ಎಷ್ಟು ತತ್ವಗಳಿದೆ, ಎಷ್ಟು ವಿಷಯಗಳಿದೆ, ಎಷ್ಟು ವರ ಇದೆ, ಬಹಳ ಅದ್ಭುತವಾಗಿ ಶ್ರೀಮದ್ ಆಚಾರ್ಯ ಈ ಮಾತುಗಳನ್ನು ತಿಳಿಸ್ಕೊಡ್ತಾರೆ. ಸಾಮಾನ್ಯವಾಗಿ ಮಹಾಭಾರತ ತಾತ್ಪರ್ಯದಲ್ಲಿ ಆಗಲಿ ಅಥವಾ ಮಹಾಭಾರತದಲ್ಲಿ ಆಗಲಿ ನಾವು ಯುದ್ಧದ ಪ್ರಸಂಗಗಳನ್ನು ಬಹಳ ಕೇಳೋದೇ ಇಲ್ಲ. ಯಾಕೆ ಅಂದ್ರೆ ಯುದ್ಧ ಅಂದ್ರೆ ಅದು ಬದಲನೆ ಇರ್ತದೆ, ಯಾರೋ ಯಾರಿಗೆ ಹೊಡೆದ್ರು, ಯಾರೋ ಒಬ್ರು ಹೊಡೆದ್ರು, ನಾವೇನ್ ಮಾಡೋದು, ಅಂತೂ ಕೊನೆಗೆ ಪಾಂಡವರು ಗೆದ್ರು ಅಂತ ಇಷ್ಟು ಮಾತು ಹೇಳ್ಕೊಂಡ್ರೆ ಸಾಕು ಅಂತ ನಾವು ಅಂತೀವಿ. ಆದ್ರೆ ಹಾಗಲ್ಲ, ಅದು ಆ ಯುದ್ಧನೇ ನಿಜವಾಗಿರ್ತಕ್ಕಂತಹ ದೊಡ್ಡ ತತ್ವ ಇದೆ. ಯಾಕೆ ಅಂದ್ರೆ ಇಲ್ಲಿ ದೈತ್ಯರ ನಾಶ, ದೈತ್ಯರಿಗೆ ಸೋಲು, ದೇವತೆಗಳಿಗೆ ಜಯ, ಇದೇ ಮಹಾಭಾರತದ ಕೊನೆಯ ಒಂದು ಪ್ರಧಾನವಾದ ಅಂಶ ಇದೆ. ಅದನ್ನ ಶ್ರೀಮದ್ ಆಚಾರ್ಯ ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾರೆ. ತದಾ ಸ್ವಕೀಯಂ ರಥಮೇ ತದರ್ಥಂ ಕ್ಲುಪ್ತಂ ತದೋ ಸಾತ್ಯಕೇ ಸಸೂತಂ ಕೃಷ್ಣೋತ ಪಾರ್ಥಸ್ಯ ಹಯಾತ್ರಶಾರ್ಧಿತಾಃ ತದಾ ಸುರದ್ವಾರಣಾಸ್ತ್ರಂ ಸಪಾರ್ಥಃ ತೇನೈವ ತೀರ್ಥಂ ಪರಮಂ ಚಕಾರ ತಥಾಶ್ವಶಾಲಾ ಬಾಣರೂಪಂ ತಥೋ ವಿಮುಚ್ಚಾತ್ರ ಹಯಾನಪಾಯತ್ ಹರಿಸ್ತದಾ ವಾಸವಿಹಿ ಆರ್ಧಯತ್ ಪರಾನ್. ಸಾತ್ವಿಕೆಯ ರಥ ನಾಶವಾಗಿ ಹೋಗಿತ್ತು. ಆಗ ಶ್ರೀಕೃಷ್ಣ ಪರಮಾತ್ಮ ಇನ್ನೊಂದು ರಥವನ್ನು ರೆಡಿ ಮಾಡಿದ್ದ. ಸೂತ ಹಾಗೂ ರಥವನ್ನು ರೆಡಿ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ, ಸಿದ್ಧ ಮಾಡಿದ್ದಾನೆ. ಸಾತ್ವಿಕಿ ನೋಡು, ನಿನಗಾಗಿ ಅಲ್ಲೊಂದು ರಥ ಸಿದ್ಧವಾಗಿದೆ, ಸೂತನಿದ್ದಾನೆ, ತೆಗೆದುಕೋ, ಅಲ್ಲಿ ಯುದ್ಧ ಮಾಡಿ ನೀನು ಅಂತ. ಸಾತ್ವಿಕೆಯೇ ಸಸೂತಂ, ಸೂತ ಸಹಿತನಾಗಿರ್ತಕ್ಕಂತಹ ರಥವನ್ನ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ.
ಅವನು ಯುದ್ಧಕ್ಕೆ ಯುದ್ಧ ಮಾಡ್ಲಿಕ್ಕೆ ಸಿದ್ಧನಾದ ಯುದ್ಧ ಮಾಡ್ತಾ ಇದ್ದಾನೆ. ಈ ಕಡೆಗೆ ಕೃಷ್ಣ ಪರಮಾತ್ಮ ಅರ್ಜುನ ಹೇಳ್ತಾನೆ, ಈ ಪ್ರಸಂಗ ಬಂದಿದೆ, ಶ್ರೀಮದಾಚಾರ್ಯರು ಬಹಳ ಅದ್ಭುತ ಅದ್ಭುತ ಅವ್ರು ಹೇಳೋ ವಿಷಯಗಳು ಅಂದ್ರೆ ಎಷ್ಟು ಚಿಂತನೆ ಮಾಡಿದ್ರು ಕಡಿಮೆ ಇದೆ. ನಾವು ಮಹಾಭಾರತ ಕಥೆಯ ಕೇಳುವಾಗ ಕೇಳಿರ್ತೇವೆ, ಅರ್ಜುನನ ಕುದುರೆಗಳಿಗೆ ಬಾ ನಿಲ್ಲಿಕೆ ಆಯಿತು, ಕುಡಿಸಿದರು, ಮತ್ತೆ ಪುನಃ ಯುದ್ಧ ಆಯಿತು ಅಂತ. ಅದು ಎಲ್ಲಿ ಬಂತೋ, ಯಾವಾಗಾಯ್ತೋ, ಏನಾಯ್ತೋ, ಶ್ರೀಮದಾಚಾರ್ಯರು ಈ ಸಮಯದಲ್ಲಿ ಆಯ್ತು ಅಂತ ಸೇರಿಸಿ ಹೇಳ್ತಾರೆ. ಅದು ಬಹಳ ಮಹತ್ವ. ಈ ದಿವಸ ಈ ಘಟನೆ ಇದಾದ ಮೇಲೆ ಇದಾಯ್ತು ಅಂತ ತಿಳ್ಕೊಳ್ಳೋದಲ್ಲ, ಎಷ್ಟು ಕಷ್ಟ, ಏನು ಸುದ್ದಿ ಅದು, ಎಷ್ಟು ಶ್ರಮ ಸಾಧ್ಯ, ಹೇಗೆ ನಿರ್ಣಯ ಮಾಡೋದು. ಸುಮ್ಮನೆ ಮಹಾಭಾರತ ಕಥೆ ನೋಡಿದ್ರೆ ಏನು ಗೊತ್ತಾಗೋದು. ಇದೇ ಕಾಲಕ್ಕೆ ಅಂದ್ರೆ ನೋಡ್ರಿ ಎಷ್ಟು ವಿಚಿತ್ರ ಇದು, ಯಾವತ್ತು ಜಯದ್ರಥನ ಸಂಹಾರ ಸಾಯಂಕಾಲ ಆಗಬೇಕು ಅಂತಿದೆ ಅವತ್ತು ನಡೆದ ಘಟನೆ ಇದು. ಎಷ್ಟು ಗಡಿಬಿಡಿ ಇರಬೇಕು, ಎಷ್ಟು ಅವರಿಗೆ ಮಾನಸಿಕವಾಗಿ ಟೆನ್ಷನ್ ಇರತ್ತೆ. ಅವತ್ತು ಕೃಷ್ಣ ಅಂತಾನೆ, ಕೃಷ್ಣ ಅರ್ಜುನ ಹೇಳ್ತಾನೆ, ಅರ್ಜುನ ನಮ್ಮ ಕುದುರೆಗಳು ಬಹಳ ನೀರಡಿಕೆ ಆಗಿಬಿಟ್ಟಿದೆಯಪ್ಪ, ಆದ್ದರಿಂದ ನೀರು ಕುಡಿಸ್ಬೇಕು. ಆಯ್ತು ಅಂದ ಅರ್ಜುನ. ತದಾಸ್ತ್ರ ದ್ವಾರಣಾಸ್ತ್ರಂ ಸಪಾರ್ಥಃ, ವಾರಣಾಸ್ತ್ರವನ್ನ ಬಿಟ್ಟಿದ್ದಾನೆ. ತೇನೇವ ತೀರ್ಥಂ ಪರಮಂ ಚಕಾರ ತಥಾಶ್ವಶಾಲಾಪಿ ವಾರಣ ರೂಪಾಂ, ಬಾಣದಿಂದ ದೊಡ್ಡದಾಗಿರ್ತಕ್ಕಂಥ ಅಶ್ವಶಾಲ, ತಕ್ಷಣದಲ್ಲಿ ಅದರಲ್ಲಿ ಒಂದು ತೀರ್ಥ, ಸಣ್ಣದಾಗಿರ್ತಕ್ಕಂತಹ ಸರೋವರ ಭಾವಿತರ ಮಾಡಿ ಆ ಹೇಳ್ತಾನೆ. ತಥೋ ವಿಮುಚ್ಚಾತ್ರ ಹಯಾನಪಾಯ ಧರಿಹಿ ತದಾ ವಾಸವಿಹಿ ಆರ್ದಯತ್ ಪರಾನ್. ಆಗ ಆಯ್ತು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ತಾನು ಕೆಳಗಿಳಿದು ಆ ಕುದುರೆಗಳನ್ನ ರಥದಿಂದ ಬಿಡಿಸಿ ಕರ್ಕೊಂಡು ಹೋಗ್ಬೇಕಲ್ಲ. ತದಾ ವಿಮುಚ್ಚಾತ್ರ ಹಯಾನಪಾಯ ಧರಿಹಿ, ಶ್ರೀಕೃಷ್ಣ ಪರಮಾತ್ಮ ಆ ಕುದುರೆನ ಕರೆದುಕೊಂಡು ಹೋಗಿ ತಾನು ನೀರನ್ನು ಕುಡಿಸ್ತಾ ಇದ್ದಾನೆ. ಅರ್ಜುನ ಮಾತ್ರ ಯುದ್ಧ ಮಾಡ್ತಾ ಇದ್ದ. ವಾಸವಿಹಿ ಆರ್ದಯತ್ ಪರಾನ್, ಅರ್ಜುನ ಯುದ್ಧ ನಿಲ್ಲಿಸಲಿಲ್ಲ, ಆ ಯುದ್ಧದ ಮಧ್ಯದಲ್ಲಿ ಕುದುರೆಗಳಿಗೆ ನೀರು ಮಾಡಿಕೊಟ್ಟ ಅರ್ಜುನ. ಅವನ ಮಹಾ ಸಾಮರ್ಥ್ಯ ಇದೆ, ಅಸ್ತ್ರಗಳ ಜ್ಞಾನ ಇದೆ, ಕೃಷ್ಣನ ಅನುಗ್ರಹ ಇದೆ. ಕೃಷ್ಣ ತಾನು ಆ ಕುದುರೆ ನೀರು ಕುಡಿಸ್ತಾನೆ, ಮತ್ತೆ ವಾಪಸ್ ಕರ್ಕೊಂಡ್ಬಿಡ್ತಾನೆ. ಯೋಜ ಕೃಷ್ಣ ಸ್ತುರಗಾನ್ ರಥೇ ಪುನರ್ಗತಶ್ಚಮಾನ್ ಉದ್ಧತ ಸಹಾಯಕಾನ್ ಪ್ರಭು. ಬಹಳ ಮಹತ್ವದ್ದು. ಶ್ರೀಮದ್ ಆಚಾರ್ಯ ಅಂದ್ರೆ ಬಹಳ ಅದ್ಭುತ ಅದ್ಭುತ ಅದ್ಭುತ. ಏನ್ ಹೇಳ್ತಾರೆ ಅಂತಂದ್ರೆ ನೋಡ್ರಿ, ಬರೇ ಕೃಷ್ಣ ಪರಮಾತ್ಮ ಕುದುರೆ ನೀರು ಕುಡಿಸಿ ಬಂದ ಅಂತ ಹೇಳಿಲ್ಲ, ಉದ್ಧತ ಸಹಾಯಕಾನ್ ಗತಶ್ರಮಾನ್, ಸ್ವಲ್ಪ ಹೊತ್ತು ಕೂಡಿಸಿದ ಶ್ರಮ ಪರಿಹಾರ ಆಗಲಿ ಅಂತ. ಆ ಕುದುರೆಗಳಿಗೆ ಬಾಣ ಎಲ್ಲ ಬಡದಿತ್ತಲ್ಲ ಅದನ್ನೆಲ್ಲ ತೆಗೆದಂತೆ ಕೃಷ್ಣ. ಉದ್ಧತ ಸಹಾಯಕಾನ್ ಇಲ್ಲಿ ಬಡದಿತ್ತು ಅದೆಲ್ಲ ತೆಗೆದು ತಾನೆಲ್ಲ ಆ ಕುದುರೆಗಳೆಲ್ಲ ಚೆನ್ನಾಗಿ ನೋಡಿಕೊಂಡು ಆಮೇಲೆ ಕರ್ಕೊಂಡು ಬಂದ. ಯೋಜ ಕೃಷ್ಣ ದುರ್ಗಾನ್ ರಥೇ ಪುನರ್ಗತಶ್ರಮಾನ್ ಉದ್ಧತ ಸಹಾಯಕಾನ್ ಪ್ರಭು ಪ್ರಚೋದಿತೆ ತೇನ ರಥಸ್ಥಿತ ಪುನಸ್ತಥೈವ ವಿಪತ್ಸು ಅರಿಯನ್ ಅಯೋಧಯತ. ಅರ್ಜುನ ನೋಡು, ಈಗ ನಿನ್ನ ಕುದುರೆಗಳಿಗೆ ಶ್ರಮ ಎಲ್ಲ ಪರಿಹಾರ ಆಯಿತು, ಎಲ್ಲ ಆರಾಮಾಗಿದೆ, ಮತ್ತೆ ಪುನಃ ಕುದುರೆಯನ್ನು ಕಟ್ಟಿದ್ದೀನಿ ಅಂತ ಕಟ್ಟಿ ಹೇಳ್ತಾ ನೋಡು, ಇನ್ಯಾವಾಗೈತೆ ಮತ್ತೆ ಪುನಃ ರಥವನ್ನು ನಾನು ಓಡಿಸ್ತೀನಿ. ತಥೈವ ವಿವತ್ಸು ಅರಿಯನ ಅಯೋಧಯತ, ಆಗಲಿ ಅಂತ ಮತ್ತೆ ಪುನಃ ರಥದಲ್ಲಿ ಕುಳಿತುಕೊಂಡು ಅರ್ಜುನ ತಾನು ಎಲ್ಲ ಶತ್ರುಗಳ ನಾಶವನ್ನು ಮಾಡಲಿಕ್ಕೆ ತಾನು ಸಿದ್ಧನಾಗಿದ್ದಾನೆ, ಎಲ್ಲರ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಪುನಃ ಅರಿಯನ್ ಅಯೋಧಯತ, ಎಲ್ಲ ಶತ್ರುಗಳ ಜೊತೆ ಯುದ್ಧ ಮಾಡಿ ಆ ಶತ್ರುಗಳ ಸಂಹಾರವನ್ನು ಮಾಡ್ತಾ ಇದ್ದಾನೆ. ನೋಡ್ರಿ, ದೇವರಿಗೆ ಚಿಂತಾ ಸಂತಾಪ ಲೇಪೋದ್ಭವಂತಿ ಮುಖರ ಶೇಷ ದೋಷಾತಿ ದೂರಂ,
ಚಿಂತೆ ಇಲ್ಲ, ಸಂತಾಪ ಇಲ್ಲ, ಯಾವ ದೋಷಗಳು ಇಲ್ಲ. ಸಮಸ್ತ ಅನಂತಾನಂತ ಜೀವರಾಶಿಗಳ ನಿಯಮನ ಮಾಡುವಂತಹ ಭಗವಂತನಿಗೇನು ಸಾಯಂಕಾಲದ ಹೊತ್ತು ಜಯದ್ರಥನ ಸಂಹಾರ ಆಗಬೇಕು, ಸೂರ್ಯಾಸ್ತ ಆಗಬೇಕು, ಇಲ್ಲದೆ ಇದ್ರೆ ಅರ್ಜುನ ಕಷ್ಟ ಎಲ್ಲ ಗೊತ್ತಿದೆ. ಬೆಳಗ್ಗಿಂದ ಎಷ್ಟು ತರಹದ ವಿಘ್ನಗಳು ತೊಂದರೆಗಳು ಎಲ್ಲ ಬರ್ತಾ ಇದೆ. ಕೃಷ್ಣನು ಏನು ಕೃಷ್ಣ ಚಿಂತೆ ಮಾಡೋ ಕಾರಣ ಇಲ್ಲ, ಸ್ವಯಂ ಸರ್ವಜ್ಞ. ಅರ್ಜುನ ತಾನು ಶ್ರಮ ಪಡ್ತಾ ಇದ್ದಾನೆ, ಪ್ರಯತ್ನ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ. ಕೃಷ್ಣ ತೋರಿಸ್ಕೊಡ್ತಾನೆ, ನಾನಿದ್ದೀನಿ ಯಾಕೆ ನನ್ನ ಭಕ್ತರಿಗೆ ಚಿಂತೆ ಅಂತ. ಹೀಗಾಗಿ ಈ ಎಲ್ಲ ಘಟನೆಯು ಕೂಡ ಜಯದ್ರಥನ ಸಂಹಾರ ಆಗುವುದಕ್ಕಿಂತಲೂ ಅವತ್ತಿನ ದಿನವೇ ಬೆಳಗ್ಗೆ ಪ್ರಾರಂಭವಾಗಿದೆ. ಇಷ್ಟೆಲ್ಲ ಯುದ್ಧ ನಡೀತಾ ಇದೆ, ಇನ್ನೂ ಮುಗಿದಿಲ್ಲ. ಯುದ್ಧ ಬಹಳ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಹೀಗಾಗಿ ಎತ್ತರ ಧರ್ಮ ಯಥೋ ಧರ್ಮ ತಥೋ ಜಯ ಅಂತ ಹೇಳಿದ ಹಾಗೆ ಕೃಷ್ಣ ಪರಮಾತ್ಮ ಎಲ್ಲಿದ್ದಾನೆ ಅಲ್ಲಿ ಜಯ. ಹೀಗಾಗಿ ಪಾಂಡವರು ಪ್ರತಿನಿತ್ಯ ಜಯವನ್ನು ಪಡೆದು ಆ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಎಂಬುದಾಗಿ ನಾವು ತಿಳಿಯಬೇಕು. ಜೀವನದಲ್ಲಿ ನಮಗೆ ಧರ್ಮವನ್ನು ಮಾಡಲಿಕ್ಕೆ ಸಮಯ ಅನುಕೂಲವಾಗೋದಿಲ್ಲ ಅಂತ ಹೇಳ್ತೀವಿ. ತುಂಬಾ ಮನಸ್ಸಿಗೆ ಬೇಜಾರು ಏನಾಗುತ್ತೆ ಅಂದ್ರೆ, ನಾವು 24 ತಾಸು ಒಬ್ಬ ಮನುಷ್ಯನಿಗೆ ಇವತ್ತು 1ನೇ ತಾರೀಕು ಈ ಜನವರಿ ಬಂತು ಅಂದ್ರೆ 10 ಮುಗಿದು ಹೋಗ್ತದೆ, 10 ನಡೆಸಿ ಇಡೀ ತಿಂಗಳೇ ಮುಗಿದು ಹೋಗ್ತದೆ. 24 ತಾಸು ಸಮಯ ಮುಗಿದು ಹೋಗುತ್ತೆ. ಅದ್ರ ಸಾಧನೆ ಎಷ್ಟಾಯ್ತು, ನಾವು ಧರ್ಮ ಎಷ್ಟು ಮಾಡಿದ್ವಿ, ಪುಣ್ಯ ಎಷ್ಟು ಮಾಡಿದ್ವಿ, ಭಗವಂತ ಅನುಗ್ರಹ ಎಷ್ಟಾಯ್ತು ಅಂತ ಅನ್ನೋದು ತುಂಬಾ ಕಷ್ಟ ಹೇಳೋದು. ಹೀಗಾಗಿ ಗುರುಗಳಲ್ಲಿ ದೇವರಲ್ಲಿ ಇಷ್ಟನ್ನೇ ಪ್ರಾರ್ಥನೆ ಮಾಡೋದು ಏನು ಅಂತಂದ್ರೆ, ನಿರಂತರವಾಗಿ ಆ ಭಗವಂತನ ಸ್ಮರಣೆ ನಮಗೆ ಬರಬೇಕು. ನಾವು ಸತ್ಕಾರ್ಯವನ್ನು ಮಾಡಬೇಕು, ಸಾಧನ ಅನುಷ್ಠಾನ ಮಾಡಬೇಕು. ಸಾಧನದಲ್ಲಿ ಉತ್ಸಾಹ ಬೇಕು, ಧೈರ್ಯ ಬೇಕು, ಸ್ಥೈರ್ಯ ಬೇಕು. ಹೀಗೆ ಆ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಸಾಧನ ಮಾಡುವ ಬುದ್ಧಿ ಹಾಗೂ ಸ್ಥಿರತೆ ಹಾಗೂ ಧೈರ್ಯ ಹಾಗೂ ಶಕ್ತಿ, ಆಯುಷ್ಯ, ಆರೋಗ್ಯ, ಭಾಗ್ಯವನ್ನ ಭಗವಂತ ಕೊಡಲಿ, ವಿಶೇಷ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.